ಲಿಂಗಾಯತ ಧರ್ಮಕ್ಕೆ ಎದುರಾಗಿದ ಯಕ್ಷ ಪ್ರಶ್ನೆ, ಹೊಸ ಧರ್ಮಕ್ಕೆ ದೇವರಿದ್ದಾನ, ಧರ್ಮ ತತ್ವ ಯಾವುದು, ಹೊಸ ಧರ್ಮ ಸ್ವಂತದ್ದೋ ಅಥವಾ ಎರವಲು, ಹೊಸ ಧರ್ಮದ ರೀತಿ ನೀತಿ ಬರೆಯೋರು ಯಾರು, ಇದೇ ಹೊತ್ತಿನ ವಿಶೇಷ ಧರ್ಮ ಪ್ರಶ್ನೆ. ಪ್ರತಿಯೊಂದು ಧರ್ಮವೂ ಕೂಡ ಒಂದೊಂದು ತತ್ವಗಳ ಆಧಾರದ ಮೇಲೆ ನಿಂತಿದೆ. ದೇವರು, ಪ್ರವಾದಿ, ಸ್ವರ್ಗ, ನರ್ಕ, ಪಾಪ, ಪುಣ್ಯಗಳು, ಹೀಗೆ ಅನೇಕ ಆಚರಣೆಗಳು ಧರ್ಮದ ಜೊತೆ ಜೊತೆಯೇ ಹುಟ್ಟಿ ಬಂದಿವೆ. ಈಗ ಪ್ರತ್ಯೇಕ ಲಿಂಗಾಯತ ಅಥವಾ ಬಸವ ಧರ್ಮದ ಸ್ಥಾಪನೆ ಮತ್ತು ಮಾನ್ಯತೆ ಬಗ್ಗೆ ಹೋರಾಟ ಆರಂಭವಾಗಿದೆ. ಈ ಹೊಸ ಧರ್ಮಕ್ಕೆ ದೇವರು ಯಾರು, ಧರ್ಮ ಗ್ರಂಥ ಯಾವುದು, ಧರ್ಮದ ತತ್ವ ಸಿದ್ಧಾಂತ ಏನು, ಲಿಂಗಾಯತ ಅಥವಾ ಬಸವ ಧರ್ಮ ಸ್ವತಂತ್ರ ಧರ್ಮವೇ ಅಥವಾ ಎರವಲು ಧರ್ಮವಾಗತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇದೆ. ಈಗ ಲಿಂಗಾಯತ, ವೀರಶೈವ, ಪ್ರತ್ಯೇಕ ಧರ್ಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಈಗಾಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಹಿರಿಯ ಸಂಶೋಧಕರು, ಅವರು ಕೂಡ ಈಗಾಗಲೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಡಾಕ್ಟರ್ ಮಾತೆ ಮಹಾದೇವಿ ಪೀಠಾಧ್ಯಕ್ಷೆ ಬಸವ ಧರ್ಮ ಪೀಠ, ಅವರು ನಮ್ಮ ಜೊತೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಹಾಗೆ ಮೈಸೂರಿನಿಂದ ಧರ್ಮಶಾಸ್ತ್ರ ಪಂಡಿತ ಹಾಗೂ ಮುಖ್ಯಸ್ಥ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ವಿಭಾಗ KSOU ಡಾಕ್ಟರ್ ಶಲ್ವಪಿಳ್ಳೆ ಅಯ್ಯಂಗಾರ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇದರ ಜೊತೆಗೆ ಪಂಚಪೀಠದ ಭಕ್ತರಾಗಿರುವಂಥ ಗಂಗಾಧರ ಸ್ವಾಮಿ ಕಂಬಳಿಮಠ್ ಅವರು ಕೂಡ ದಾವಣಗೆರೆ ಸ್ಟುಡಿಯೋದಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಈಗ ಎಲ್ಲ ವಿಚಾರಗಳನ್ನ ಆರಂಭ ಮಾಡೋದಕ್ಕಿಂತ ಮೊದಲು ಮೊದಲನೇ ಪ್ರಶ್ನೆ ಡಾಕ್ಟರ್ ಮಾತೆ ಮಹಾದೇವಿ ಅವರಿಗೆ ಕೇಳೋಣ. ಡಾಕ್ಟರ್ ಮಾತೆ ಮಹಾದೇವಿ ಅವರು ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ, ಜೊತೆಗೆ ಇನ್ನಿತರ ಗೆಸ್ಟ್ಗಳು ಕೂಡ, ಇನ್ನಿತರ ಅತಿಥಿಗಳು ಕೂಡ ಈಗಾಗಲೇ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಧರ್ಮ ಪ್ರಶ್ನೆಗಳನ್ನ ಈಗ ನಾವು ಕೇಳ್ತಾ ಇದ್ದೀವಿ. ಸಾಕಷ್ಟು ಜನರು ಕೂಡ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಹೊಸ ಧರ್ಮ ಸ್ಥಾಪನೆ ಆದರೆ ಹೊಸ ಧರ್ಮದ ದೇವರು ಯಾರು, ಹೊಸ ಧರ್ಮದ ದೇವರು ಎಲ್ಲಿರ್ತಾನೆ ಅನ್ನೋದು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಹೀಗಾಗಿ ಹೊಸ ಧರ್ಮದ ದೇವರು ಯಾರು, ಧರ್ಮ ದೇವರು ಎಲ್ಲಿರ್ತಾನೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಅಂದ್ರೆ, ಈಗಾಗಲೇ ಹೊಸ ಧರ್ಮದ ತತ್ವ ಯಾವುದು, ಪ್ರತಿಯೊಂದು ಧರ್ಮಕ್ಕೂ ಕೂಡ ತನ್ನದೇ ಆದಂತಹ ತತ್ವ ಇರುತ್ತೆ. ಈ ಹೊಸ ಧರ್ಮದ ತತ್ವ ಯಾವುದು, ಇದಕ್ಕೆ ಯಾವ ಸಿದ್ಧಾಂತ, ಯಾವ ತತ್ವದ ಆಧಾರದ ಮೇಲೆ ಈ ಹೊಸ ಧರ್ಮ ಸ್ಥಾಪನೆ ಆದರೆ ಇದು ಈ ತತ್ವವನ್ನು ಪ್ರತಿಪಾದಿಸುತ್ತೆ ಅನ್ನೋದು ಈಗ ಮತ್ತೊಂದು ಪ್ರಶ್ನೆ. ಅದೇ ರೀತಿ ಹೊಸ ಧರ್ಮದ ಎಲ್ಲವೂ ಕೂಡ ಸ್ವಂತದ್ದೇ ಅಥವಾ ಧರ್ಮದ ಇನ್ನಿತರ ಧರ್ಮದ ಎರವಲನ್ನು ಪಡೆಯಲಿದೆ, ಹೊಸ ಧರ್ಮದ ಎಲ್ಲವೂ ಸ್ವಂತದ್ದೇ ಅಥವಾ ಬೇರೆ ಧರ್ಮದಿಂದ ಅನೇಕ ತತ್ವ ಸಿದ್ಧಾಂತಗಳನ್ನು ಅಥವಾ ಆಚಾರ ವಿಚಾರಗಳನ್ನು ಎರವಲು ಪಡೆದಿದೆಯೇ ಅನ್ನೋ ಒಂದು ಪ್ರಶ್ನೆ ಕೂಡ ಪ್ರಮುಖವಾಗಿ ಕೇಳಿಬರುತ್ತೆ. ಎಲ್ಲ ವಿಚಾರಗಳ ಬಗ್ಗೆ ರೈಟ್ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಿಮಿತ್ತ ಈಗಾಗಲೇ ಮಾತೆ ಮಹಾದೇವಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಾತೆ ಮಹಾದೇವಿ ಅವರೇ, ಮೊದಲಿನಿಂದಲೂ ಕೂಡ ನೀವು ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಬಸವ ತತ್ವ ಅಥವಾ ಬಸವ ಧರ್ಮ ಪ್ರತ್ಯೇಕವಾದಂಥ ಧರ್ಮ ಅಂತ. ಆದರೆ ಯಾವುದೇ ಒಂದು ಧರ್ಮ ಸ್ಥಾಪನೆ ಆಗಬೇಕಾದ್ರೆ ಪ್ರಮುಖವಾಗಿ ಅದಕ್ಕೆ ಅದರದೇ ಆದಂಥ ತತ್ವಗಳಿರಬೇಕಾಗತ್ತೆ. ಪ್ರಮುಖವಾಗಿ ದೇವರು, ಧರ್ಮ ಅಂತ ಬಂದಾಗ ದೇವರು ಇರ್ತಾನೆ. ಬಸವ ತತ್ವದ ಅಥವಾ ಬಸವ ಧರ್ಮದ ಲಿಂಗಾಯತ ಧರ್ಮದ ದೇವರು ಯಾರು? ಹಾಂ ನೋಡಿ, ಪ್ರತಿಯೊಂದು ಯಾವುದೇ ಒಂದು ಧರ್ಮ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಾಂತ ಇರಬೇಕು, ಮೆಟಫಿಸಿಕ್ಸ್, ಆಮೇಲೆ ಸಾಧನೆ ಇರಬೇಕು ಅಂದರೆ ಯೋಗ ಮಾರ್ಗ, ದರ್ಶನಶಾಸ್ತ್ರ ಅಂದರೆ ಮಿಸ್ಟಿಸಿಸಂ ಅನುಭಾವ, ನಂತರ ದೀಕ್ಷಾ ಸಂಸ್ಕಾರ ಬಹಳ ಮುಖ್ಯವಾದದ್ದು ದೀಕ್ಷಾ ಸಂಸ್ಕಾರ, ಅದಕ್ಕೊಂದು ಸಮಾಜಶಾಸ್ತ್ರ ಬೇಕು, ಅರ್ಥಶಾಸ್ತ್ರ ಬೇಕು, ನೀತಿಶಾಸ್ತ್ರ ಎಥಿಕ್ಸ್ ಬೇಕು, ಹೀಗೆ ಹಲವಾರು ಲಕ್ಷಣಗಳನ್ನು ಹೊಂದಿದ್ದು ಮಾತ್ರ ಧರ್ಮವಾಗ್ತದೆ. ನಾವು ಹೊಸ ಧರ್ಮ ಸ್ಥಾಪನೆ ಮಾಡ್ತಾ ಇಲ್ಲ, 12ನೇ ಶತಮಾನದಲ್ಲಿಯೇ ವಿಶ್ವಗುರು ಬಸವಣ್ಣನವರು ಅವರು ಧರ್ಮವನ್ನು, ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಪರ್ಯಾಯವಾಗಿ ನಾವು ಬಳಸುವಾಗ ವಚನ ಧರ್ಮ, ಶರಣ ಧರ್ಮ, ಬಸವ ಧರ್ಮ ಬಳಸ್ಬೋದು, ಆದರೆ ಅವರು ಕೊಟ್ಟ ಧರ್ಮ ಲಿಂಗ ಆಯತ ಧರ್ಮ. ಈಗ ದೇವರು ಹೇಗೆ ಅಂದರೆ, ಹಾಂ ಈಗ ನಿಮ್ಮ ಪಾಯಿಂಟಿಗೆ ಬರ್ತಾ ಇದ್ದೀನಿ. ದೇವರು ಹೇಗೆ ಅಂದರೆ ಪರಮಾತ್ಮ ನಿರಾಕಾರ, ಅವನಿಗೆ ಆಕಾರವಿಲ್ಲ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎತ್ತೆತ್ತ ನೋಡಿದ್ರಳ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತಃಪಾದ ನೀನೇ ದೇವ. ಆದ್ದರಿಂದ ನಮ್ಮ ದೇವರು ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥ ಸರ್ವವ್ಯಾಪಿಯು ಸರ್ವಶಕ್ತನೂ ಆದಂಥ ದೇವರು. ಆದ್ದರಿಂದ ಅಂಥ ದೇವರನ್ನು ಗುರು ಬಸವಣ್ಣನವರು ಮನುಷ್ಯರ ಆಕಾರದಲ್ಲಿ, ಪಶು ಪಕ್ಷಿಗಳ ಆಕಾರದಲ್ಲಿ, ಕ್ರಿಮಿಕೀಟಗಳ ಆಕಾರದಲ್ಲಿ ಪೂಜಿಸಬಾರದು ಅಂತ ಹೇಳಿ ವಿಶ್ವದ ಆಕಾರವನ್ನು ಕೊಟ್ಟು ಇಷ್ಟಲಿಂಗವಾಗಿ ರೂಪಿಸಿ
ಅದನ್ನು ಕಟ್ಟಿಕೊಂಡವನು ಲಿಂಗಾಯತ. ಕಟ್ಟಿಕೊಂಡವರಲ್ಲಿ ಜಾತಿ ಭೇದ, ವರ್ಣಭೇದ, ವರ್ಗಭೇದ ಏನೂ ಇರತಕ್ಕದ್ದಲ್ಲ ಅಂತ ಹೇಳಿ ಒಂದು ಜಾತ್ಯತೀತವಾದ. ಈಗ ಈಗ ಒಂದು ನಿಮಿಷ ಮತ್ತೆ ಮಹಾದೇವರು, ಈಗ ಒಂದು ನಿಮಿಷ, ಒಂದು ಪ್ರಮುಖವಾದಂತ ಪ್ರಶ್ನೆ. ಈಗ ನಿರಾಕಾರ ತತ್ವ ಏನು ಹೇಳ್ತಿದ್ದೀರಿ? ನಿರಾಕಾರ, ನಿರ್ವಿಕಾರ ಇದೆಲ್ಲವೂ ಕೂಡ ಮೊದಲು ಕೂಡ ಹಿಂದೂ ಧರ್ಮದಲ್ಲಿ ಇರುವಂತದ್ದೇ ಅಲ್ವಾ? ಈಗ ಬಸವ ಧರ್ಮಕ್ಕೆ ಅಥವಾ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕವಾಗಿ ಈ ಸಿದ್ಧಾಂತ ಹೇಗೆ ಅಪ್ಲೈ ಆಗತ್ತೆ? ಈಗ ದೇವರ ಬಗ್ಗೆ ಕೂಡ ಹೇಳ್ತಾರೆ ಹಿಂದೂ ಧರ್ಮದಲ್ಲೂ ಕೂಡ ನಿರಾಕಾರವಾಗಿರುವಂತದ್ದು ಅಂತ ಇದೆ. ಶಂಕರರು ಕೂಡ ಇವಂತ ಶಂಕರಾಚಾರ್ಯರು ಕೂಡ ಇದೇ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಜೊತೆಗೆ ರಾಮಚರಿತ ಮಾನಸದಲ್ಲೂ ಕೂಡ ಇದೇ ಒಂದು ವಿಚಾರ ಕೂಡ ಬರುತ್ತೆ. ಅಲ್ಲೂ ಕೂಡ ನಿರಾಕಾರ ತತ್ವ ಇದೆ, ಅಲ್ಲೂ ಕೂಡ ದೇವರಿಗೆ ಯಾವುದೇ ಆಕಾರ ಅಲ್ಲ ಅಂತ. ಈಗ ಮತ್ತೆ ಲಿಂಗ ಅಂತ ಕೊಟ್ಟಾಗ ಅದಕ್ಕೊಂದು ಆಕಾರ ಆಗಲ್ವೇ? ಆಗ ಅದು ವಿಶ್ವದ ಆಕಾರ, ಅದಕ್ಕೆ ಹೆಣ್ಣು ಅಲ್ಲ ಗಂಡು ಅಲ್ಲ. ಈಗ ನೀವು ಹಿಂದೂ ಧರ್ಮದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಅನೇಕ ರೂಪಗಳು ನೋಡಿದಾಗ ಇಲ್ಲ ಹೆಣ್ಣಾರ ಇರುತ್ತೆ ಇಲ್ಲ ಗಂಡಾರ ಇರುತ್ತೆ, ಯಾವುದಾದ್ರೂ ಕುಲದಲ್ಲಿ ಹುಟ್ಟಿದವರು ಇರ್ತಾರೆ. ಆದ್ದರಿಂದ ಲಿಂಗ ಅದು ಯಾವುದೇ ರೀತಿಯ ರೂಪವನ್ನು ಹೊಂದಿಲ್ಲ. ಆದ್ದರಿಂದ ಅದಕ್ಕೆ ನಾವು ನಿರಾಕಾರ ಒಂದು ಮಾತು ಕೇಳಿದ್ದು ನಿಜ ನೋಡಿ. ದೇವರು ನಿರಾಕಾರ ಅಂಥೇಳಿ ಉಪನಿಷತ್ತುಗಳು ಹೇಳಿವೆ. ಈಶಾವಾಸ್ಯಮಿದಂ ಸರ್ವಂ ಇದು ಉಪನಿಷತ್ತಿನ ಮಾತು ಆಗಲೇ ಹೇಳಿವೆ. ಆಮೇಲೆ ವೇದಗಳಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತೆ ಅವರು ದೇವರ ಸ್ವರೂಪವನ್ನು ವರ್ಣಿಸಿದ್ದಾರೆ. ಆದರೆ ವಾಸ್ತವಿಕವಾಗಿ ಆಚರಣೆಯಲ್ಲಿ ಏನು ಮಾಡಿದರು ಅಂತಂದರೆ ಅವರು ನೀರನ್ನು ಪೂಜೆ ಮಾಡಿದರು, ಮೋಡಗಳನ್ನು ಪೂಜೆ ಮಾಡಿದರು, ಮೋಡಗಳ ಬಗ್ಗೆ ಮಾಡಿ ಪರ್ಜನ್ಯ ಜಪ ಮಾಡಬೇಕು ಅಂತ ಕಲಿಸಿದ್ರು, ಹೋಮ ಹವನಾದಿಗಳನ್ನು ಮಾಡಿದ್ರು. ಅಲ್ಲ ದೇವರು ಈಗ ಮೋಡವನ್ನ ಪೂಜೆ ಮಾಡೋದು ಅಥವಾ ಪಶು ಪಕ್ಷಿಗಳನ್ನ ಪೂಜೆ ಮಾಡಬಹುದು, ಮರವನ್ನ ಪೂಜೆ ಮಾಡೋದು ತಪ್ಪ, ಹಾಗಾದ್ರೆ ಅದು ಮೂಢನಂಬಿಕೆ ಹೇಗಾಗತ್ತೆ? ಅದು ಖಂಡಿತ ತಪ್ಪು. ಹೇಗೆ ಖಂಡಿತ ತಪ್ಪು? ಹೇಗೆ ಯಾವ ಆಧಾರದಲ್ಲಿ? ಈಗ ಈಗ ಪ್ರಕೃತಿಯನ್ನು ಕೂಡ ಪೂಜೆ ಮಾಡ್ತಾರೆ, ಪ್ರಕೃತಿಯ ಒಂದು ಪೂಜೆ, ಪ್ರಕೃತಿ ಪೂಜೆ ಒಂದು ಭಾಗ ಆಗಿರುತ್ತೆ, ಅದನ್ನ ಹೇಗೆ ತಪ್ಪು ಅಂತ ಹೇಳ್ತೀರಿ? ತಪ್ಪು ತಪ್ಪು. ಹೇಗೆ ತಪ್ಪು ಅಂದ್ರೆ ಪಂಚಭೂತಗಳನ್ನ ಪೂಜೆ ಮಾಡುವುದಲ್ಲ, ಪಂಚಭೂತಗಳನ್ನು ಕೊಟ್ಟಂತ ಸೃಷ್ಟಿಕರ್ತನನ್ನ ಪೂಜೆ ಮಾಡಬೇಕು. ಜಡವಾದಂತ ನೀರು ಬೆಂಕಿ ಇಂಥವನ್ನ ಪೂಜೆ ಮಾಡಿದ್ರೆ ಅವು ನಮಗೇನು ಕೊಡ್ತವೆ? ಗಿಡ ಮರಗಳನ್ನ ಪೂಜೆ ಮಾಡಿದ್ರೆ ನಮಗೇನು ಕೊಡ್ತವೆ? ನಾಗರಕಲ್ಲನ್ನ ಪೂಜೆ ಮಾಡಿದ್ರೆ ನಮ್ಗೆ ಯಾವ ಅನುಗ್ರಹ ಕೊಡುತ್ತೆ? ಅದಕ್ಕಾಗಿ ಇವೆಲ್ಲವನ್ನ ಸೃಷ್ಟಿ ಮಾಡಿರುವ ದೇವರನ್ನ ಅರ್ಥ ಮಾಡಿಕೊಂಡು ಪೂಜೆ ಮಾಡಬೇಕೇ ಹೊರತು ಇವೆಲ್ಲವನ್ನ ಮಾಡಿ ದೇವರ ಸ್ವರೂಪಕ್ಕೆ ಭಂಗ ತರಬಾರದು. ಇದೆಲ್ಲವೂ ದೇವರೇ, ಎಲ್ಲವೂ ದೇವರೇ ಅಂಥೇಳಿ ಇಲ್ಲಿ ಎಲ್ಲ ರೀತಿಯಲ್ಲಿಯೂ ದೇವರಿಗೆ ಅಪಚಾರ ಮಾಡಿರೋದನ್ನ ಕಾಣ್ತಾ ಇದ್ದೀವಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ, ಈಗ ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಕೂಡ ನಮ್ಮ ಜೊತೆ ಈಗಾಗಲೇ ಜಾಯ್ನ್ ಆದ್ರೆ. ಡಾಕ್ಟರ್ ಚಿದಾನಂದ ಮೂರ್ತಿ ಅವರೇ, ಈಗ ಮಾತೆ ಮಹಾದೇವಿಯವರು ಒಂದು ಹೇಳ್ತಾರೆ ನಮ್ಮ ಲಿಂಗ ಅಂತ ಏನು ಹೇಳ್ತೀವಿ ಅಥವಾ ಲಿಂಗಾಯತ ಧರ್ಮದಲ್ಲಿ ಲಿಂಗದ ಒಂದು ಪರಿಕಲ್ಪನೆ ಏನಿದೆ ನಿರಾಕಾರವಾದಂಥ ಪರಿಕಲ್ಪನೆ, ಹಿಂದೂ ಧರ್ಮದಲ್ಲಿರುವಂಥ ದೇವರಿಗೂ ಅಥವಾ ಬಸವ ಧರ್ಮದಲ್ಲಿ ಅಥವಾ ಲಿಂಗಾಯತ ಧರ್ಮದಲ್ಲಿರುವಂಥ ದೇವರಿಗೂ ವ್ಯತ್ಯಾಸ ಇದೆ, ಇದು ನಿರಾಕಾರ ತತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೀವಿ, ಹಿಂದೂ ಧರ್ಮದವರು ಎಲ್ಲವನ್ನೂ ಪೂಜೆ ಮಾಡ್ತಾರೆ ಅದು ಸರಿಯಲ್ಲ ಅಂತ ತಾವು ಇದು ವಾದವನ್ನು ಒಪ್ತೀರಾ? ಒಂದು ಮಾತು ಹೇಳ್ತೀರಿ, ನಾನು ಹೇಳುವ ಮಾತನ್ನು ಹೇಳಿ ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ನಾನು. ಹೇಳಿ, ಮಾತಾಡಿ. ಇಷ್ಟಲಿಂಗ ಅನ್ನೋದು, ಇಷ್ಟಲಿಂಗ ಅನ್ನೋದಿದೆಯಲ್ಲ ಅದಕ್ಕೆ ನಿರ್ದಿಷ್ಟ ಆಕಾರವಿಲ್ಲ ಅಂತ ಹೇಳ್ತಕ್ಕಂಥದ್ದು ಬಹಳ ತಪ್ಪು ಅದು. ಯಾಕಂದರೆ ಇಷ್ಟಲಿಂಗದ ಒಳಗೆ ಒಂದು ಮೂಲಲಿಂಗ ಇರುತ್ತೆ, ಆ ಮೂಲಲಿಂಗ ದೇವಸ್ಥಾನದ ಒಳಗಿರ್ತಕ್ಕಂಥ ಲಿಂಗ ಇದೆಯಲ್ಲ ಶಿವಲಿಂಗ, ಅದರ ಸಂಕ್ಷಿಪ್ತ ರೂಪ ಅದು ನನ್ನ ಮನೆ ಒಳಗಿದೆ. ಅಂದರೆ ಇಷ್ಟಲಿಂಗವೂ ಕೂಡ ಒಳಗಡೆ ಇರ್ತಕ್ಕಂಥದ್ದು ಆಕಾರ, ಆ ಆಕಾರದ ಮೇಲೆ ಕೈಯಲ್ಲಿ ಇಟ್ಕೊಳ್ತಕ್ಕಂಥ ಅನುಕೂಲವಾಗಲಿ ಅಂಥೇಳಿ ಒಂದು ಬುಗುಟನ್ನು ಮಾಡಿದ್ದಾರೆ. ಅದರಿಂದ ಅದು ಸರಿಯಲ್ಲ. ಇದು ಒಂದು ಲಿಂಗಾಯತ ಧರ್ಮ ಅಂತ ಹೇಳ್ತಕ್ಕಂಥದ್ದೇನೇ ಏನು ಅದು ಈಚಿಂದ ಬಸವಣ್ಣ ಲಿಂಗಾಯತ ಧರ್ಮದ ಸ್ಥಾಪಕ ಅಂತ ಹೇಳ್ತಕ್ಕಂಥದ್ದು ಕೂಡ ಅದು ಸಂಪೂರ್ಣವಾಗಿ ಅನುಚಿತವಾದ್ದು. ಯಾಕೆ ಅಂತ ಹೇಳಿದರೆ ಸ್ಪಷ್ಟವಾಗಿ ಬಸವಣ್ಣ ನಾನು ಶೈವನಾಗಿದ್ದವನು, ಚನ್ನಬಸವಣ್ಣನ ಒಂದು ವಿವರಣೆಯನ್ನು ಕೇಳಿಬಿಟ್ಟು ನಾನು ವೀರಶಿವನಾದೆ. ಶೈವ ಬ್ರಾಹ್ಮಣರು ಅವರು ಕರ್ಮಕ್ಕೆ ಪ್ರಾಧಾನ್ಯ ಕೊಡ್ತಾರೆ, ಭಕ್ತಿಗೆ ವೀರಶಿವ ಪಂಥ ಪ್ರಾಧಾನ್ಯ ಕೊಡುತ್ತೆ. ಅದರಿಂದ ನಾನು ವೀರಶಿವನಾದೆ ಅಂಥೇಳಿ ಅವರೇ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಎನ್ನುವ ಮಾತನ್ನು
ಬಸವಣ್ಣ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾನೆ. ಅದೇ ಮಾತು ಚನ್ನಬಸವಣ್ಣನಲ್ಲಿ ಬಂದಿದೆ, ಸಿದ್ದರಾಮನಲ್ಲಿ ಬಂದಿದೆ, ಅಕ್ಕ ಮಹಾದೇವಿಯಲ್ಲಿ ಬಂದಿದೆ, ಅಷ್ಟೇ ಅಲ್ಲ ಜಡದ ಅಸ್ಮಿನಲ್ಲೂ ಕೂಡ ಅಂತಹ ಪರಿಕಲ್ಪನೆ ಇದೆ. ರೈಟ್. ಆದ್ದರಿಂದ ಬಸವಣ್ಣನವರು ವೀರಶೈವ ಧರ್ಮದ ಅಥವಾ ಲಿಂಗಾಯತ ಧರ್ಮದ ಸ್ಥಾಪಕ ಅಲ್ಲ. ಓಕೆ ಓಕೆ, ನಿಮ್ಮ ಜೊತೆ ಡಾಕ್ಟರ್ ಚಿದಾನಂದಮೂರ್ತಿ. ಸ್ಪಷ್ಟವಾದಂತೂ ಆಧಾರ ಕೇಳಿ ಈಗ. ರೈಟ್ ರೈಟ್, ಮಾತಾಡ್ತೀನಿ ಆಧಾರ ನಿಮ್ ಮಾತಾಡ್ತೀನಿ ಅದ್ರ ಬಗ್ಗೆ ಬರ್ತೀನಿ ಅದ್ರ ಹಿಂದೆ ಅದ್ರ ಬಗ್ಗೆ ಬರ್ತೀನಿ ಡಾಕ್ಟರ್ ಚಿದಾನಂದಮೂರ್ತಿ ಅವರು, ಅದ್ರ ಬಗ್ಗೆ ಬರ್ತೀನಿ ಪ್ರಮುಖವಾಗಿ ಲಿಂಗಾಯತ ಲಿಂಗ ಮಾತೆ ಮಹಾದೇವರ ಜೊತೆಲಿ ಚರ್ಚೆಗೆ ಬಂದಿಲ್ಲ, ನಾನು ಇದ್ದಿಲ್ಲ, ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ ನಿಲ್ಲಿಸ್ತೇನೆ ನಾನು. ರೈಟ್. ಸುಮಾರು 1100 ಇದ್ದಂತಹ ಕೊಂಡಗುಳಿ ಕೇಶರಾಜನ ಶೀಲ ಮಹತ್ವದ ಕಂದ ಎನ್ನುವ ಒಂದು ಚಿಕ್ಕ ಕೃತಿಯಲ್ಲಿ ಅವನು ವೀರಶೈವದ ಉಲ್ಲೇಖ ಮಾಡಿದ್ದಾರೆ. ರೈಟ್ ರೈಟ್. ಡಾಕ್ಟರ್ ಚಿದಾನಂದಮೂರ್ತಿ ಅವರು, ನಿಮ್ ಜೊತೆ ಮಾತಾಡ್ತೀನಿ, ಇದೇ ವಿಚಾರವನ್ನು ನಿಮ್ ಜೊತೆ ಮಾತಾಡ್ತೀನಿ. ಒಂದು ಚಿಕ್ಕ ವಿರಾಮ ತಗೋತೀನಿ, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಮಹಾದೇವಿಯವರು ಮತ್ತೆ ಮಾತಾಡ್ತೀನಿ. ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಚಿದಾನಂದಮೂರ್ತಿ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮಾತಾಡ್ತೀನಿ. ಹೇಳಿ ನನ್ನ ಮಾತನ್ನು ಕೇಳಿ. ನೀವು ಮಾತಾಡುವಾಗ ನಾನು ಸುಮ್ಮನೆ ಇದ್ದೆ, ನೀವು ಮಾತಾಡುವಾಗ ನಾನು ತಲೆ ಹಾಕಲಿಲ್ಲ, ನಾನು ಮಾತಾಡುವಾಗ ನೀವು ಕೂಡ ತಲೆ ಹಾಕಬಾರ್ದು. ಒಂದು ವೀರಶೈವ ಧರ್ಮ ಅನ್ನೋದು ಇದೆಯಲ್ಲ, ಅದು ಬಸವಣ್ಣಗಿಂತ ಪ್ರಾಚೀನವಾದ್ದು, ಸ್ಪಷ್ಟವಾಗಿದೆ. ಬಸವಣ್ಣ ಏನು ಅಷ್ಟೊಂದು ಜನಪ್ರಿಯವಾದಂತಹ, ಆದರೆ ಅನೇಕ ಕ್ರಾಂತಿಕಾರಕ ತತ್ವಗಳನ್ನು ಹೊಂದಿದ್ದಂತಹ, ವೀರಶೈವ ಧರ್ಮಕ್ಕೆ ಮನಸ್ಸೋತು ಅದಕ್ಕೆ ವೀರಶೈವನಾದೆ ಅಂತ ಅವನು ಹೇಳಿಕೊಂಡಿದ್ದಾನೆ. ಬಸವಣ್ಣ ವೀರಶೈವದ ಪ್ರಚಾರಕನ ಹೊರತು ಸ್ಥಾಪಕ ಅಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆ ತನ್ನ ಮೊದಲನೆಯ ಸಭೆಯಲ್ಲಿಯೇ ತೆಗೆದುಕೊಂಡಂತಹ ಮೊದಲನೇ ನಿರ್ಣಯ ವೀರಶೈವ ಮತ ಅಂತಕ್ಕಂಥದ್ದು ನಿಖಿಲ ಆಗಮೋಪನಿಷತ್ತಿನಿಂದ ಸಂಸಿದ್ಧವಾಗಿದೆ ಮತ್ತು ಬಸವಣ್ಣ ಸ್ಥಾಪನೆ ಮಾಡಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸ್ಪಷ್ಟವಾಗಿ. ಯಾಕೆಂದರೆ ತಮ್ಮ ಹಿಂದಿನ ವೀರಶೈವದ ಹಸ್ತಪ್ರಾಪ್ತಿಯಲ್ಲಿ ಅನೇಕ ಕಡೆ ವೇದಗಳು. ಓಕೆ ಓಕೆ ಓಕೆ, ಡಾಕ್ಟರ್ ಚಿದಾನಮೂರ್ತಿ ಅವರು ಮಾತಾಡ್ತೀನಿ ನಿಮ್ಮ ಜೊತೆ, ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಚಿದಾನಮೂರ್ತಿ ಅವ್ರ ಜೊತೆ ಮಾತಾಡೋಣ. ಹಾಗೆ ರೀತಿ ಡಾಕ್ಟರ್ ಶಲ್ವಪಿಳ್ಳಿ ಅಯ್ಯಂಗಾರ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇದೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋಣ ಒಂದು ಚಿಕ್ಕ ಬ್ರೇಕ್ ಬಳಿಕ. ಧರ್ಮ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆಗಾಗಲೇ ಡಾಕ್ಟರ್ ಶಲ್ವಪಿಳ್ಳಿ ಅಯ್ಯಂಗಾರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಶಲ್ವಪಿಳ್ಳಿ ಅಯ್ಯಂಗಾರ ಅವರೀಗ ಮಾತೆ ಮಹಾದೇವರು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಪ್ರಮುಖವಾಗಿ ಧರ್ಮದ ದೇವರು ಯಾರು ಅಂತ ಕೇಳಿದಂಥ ಪ್ರಶ್ನೆಗೆ ಅವ್ರು ಹೇಳ್ತಾ ಇರುವಂಥದ್ದು ನಿರಾಕಾರ ತತ್ವ ಇದೆ ನಮ್ಮಲ್ಲಿ, ಇಷ್ಟು ಲಿಂಗವೇ ನಮ್ಮ ದೇವರು ಅಂತ. ಈಗ ನಿರಾಕಾರ ತತ್ವವನ್ನು ಮತ್ತು ಲಿಂಗವನ್ನು ಎರಡೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯನಾ? ಹೌದು, ಇವಾಗ ಲಿಂಗ ಮತ್ತು ನಿರಾಕಾರ ಈ ಪ್ರಶ್ನೆಯನ್ನು ನಾವು ಯೋಚನೆ ಮಾಡೋದಾದರೆ, ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ವೇದಗಳು ಹೇಳುವಾಗಲೇ ನಿರ್ಗುಣೋ ನಿರಂಜನೋ ನಿರ್ವಿಕಲ್ಪೋ ನಿರಾಕಾರ ಶುದ್ಧ ಅಂತ ಹೇಳಿದ್ರು. ಇದು ಉಪನಿಷತ್ತು. ನಿರಾಕಾರನಾಗಿರುವಂತಹ ಪರಮಾತ್ಮನೇ ಮತ್ತು ಏಕನೇ, ಏಕೋ ದೇವ. ಆಮೇಲೆ ಅವನೇ ಸರ್ವತೋಮುಖ ಸರ್ವತಶ್ಚಕ್ಷುಹು. ಏನು ಮಾತೆ ಮಹಾದೇವಿಯವರು ಹೇಳಿದ್ರು, ಅದೇ ಸರ್ವತಶ್ಚಕ್ಷುಹು ಸರ್ವತೋಮುಖ ಅನ್ನೋದು ವೇದದಲ್ಲಿ ಹೇಳಿರುವಂತಹ ಮಾತು. ಮತ್ತು ಇನ್ನೂ ಒಂದು ಮಾತನ್ನು ಅವರು ಹೇಳಿದ್ರು, ನಮ್ಮ ದೇವರು ಏನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ನಮ್ಮ ಭಾರತೀಯ ಸನಾತನ ಧರ್ಮದ ದೇವರಿಗೆ ಪರಬ್ರಹ್ಮ ಅಂತ ಹೆಸರು. ಎಲ್ಲರೂ ಹೇಳುವಾಗ ಓಂ ತತ್ ಸತ್ ಅಂತ ಹೇಳ್ತಾರೆ. ತತ್ ಅನ್ನುವಂತಹದ್ದು ಸಂಸ್ಕೃತದಲ್ಲಿ ಅದು ಅಂತ. ಅವನೂ ಅಲ್ಲ ಅವಳೂ ಅಲ್ಲ, ನಪುಂಸಕವೂ ಅಲ್ಲ, ಅದು ಪುಲ್ಲಿಂಗವೂ ಅಲ್ಲ, ಸ್ತ್ರೀಲಿಂಗವೂ ಅಲ್ಲ, ನಪುಂಸಕ ಲಿಂಗವೂ ಅಲ್ಲ. ರೈಟ್ ರೈಟ್. ಅಂತಹ ಚಿದ್ಘನವಾದದ್ದೇ ಆ ಪರಮಾತ್ಮ. ರೈಟ್. ಇದಕ್ಕೆ ರಿಯಾಕ್ಷನ್ ತಗೋತೀನಿ. ಸನಾತನವಾದ ಧರ್ಮದ ಕೊಡುಗೆ. ಇದು ರಿಯಾಕ್ಷನ್ ತಗೋತೀನಿ. ಈಗ ಮಾತೆ ಮಹಾದೇವರು ತಾವೇನು ಹೇಳ್ತೀರಿ ಇದಕ್ಕೆ? ಈಗಾಗಲೇ ನೀವೇನು ಹೇಳ್ತಾ ಇದ್ದೀರಾ, ಅದು ಮೊದಲು ಕೂಡ ಹಿಂದೂ ಧರ್ಮದಲ್ಲಿದೆ. ಹೀಗಾಗಿ ನಿಮಗೆ ಪ್ರತ್ಯೇಕವಾದಂಥ ಧರ್ಮದ ಮಾನ್ಯತೆ ಸಿಗೋದಕ್ಕೆ ಮೊದಲು ದೇವರು ಅನ್ನೋದು ಬೇಕಾಗತ್ತೆ. ಆ ದೇವರು ಅನ್ನೋ ಪರಿಕಲ್ಪನೆ ಹಿಂದೂ ಧರ್ಮದಲ್ಲಿರೋದನ್ನೇ ಎರವಲಾಗಲ್ವೇ? ಹಾಂ, ಕೇಳಿ. ಈಗ ಒಂದೊಂದೇ ಹೇಳ್ತೀನಿ, ತಾವು ಸ್ವಲ್ಪ ಶಾಂತವಾಗಿ ಎಲ್ಲ ವಿಷಯ ಕೇಳ್ಕೋಬೇಕು. ಚಿದಾನಂದ ಮೂರ್ತಿಗಳು ಲಿಂಗ ನಿರಾಕಾರವಲ್ಲ, ಅದರ ಒಳಗಡೆ ಅಂದರೆ ಕಂತೆ, ಗೋಳಾಕಾರದ ಕಂತೆ, ವಿಶ್ವದಾಕಾರದ ಕಂತೆ ಇದೆಯೋ ಅದರೊಳಗೊಂದು ಹುಟ್ಟು ಲಿಂಗ ಅಂತ ಬರ್ತದೆ ಅಂಥೇಳಿ ಅದಕ್ಕೆ ಆಕಾರ ಇದೆ ಅಂದರು. ಏನು ಒಂದು ಮಾತು ತಿಳ್ಕೊಳ್ಳಿ, ದೇವಸ್ಥಾನದಲ್ಲಿ ಇರುವಂತಹ ಸ್ಥಾವರ ಲಿಂಗ ಶಿವನ ಕುರುಹು,
ಯೋಗಿರಾಜನಾದಂತ ಶಿವನ ಕುರುಹು ದೇವಸ್ಥಾನದಲ್ಲಿರುವಂಥ ಲಿಂಗ. ನೀವು ಯಾವುದೇ ಶಿವ ದೇವಾಲಯಕ್ಕೆ ಹೋದರೂ ಕೂಡ ಅಲ್ಲಿ ಶಿವಸ್ತೋತ್ರಗಳನ್ನು ಮಾಡ್ತಾರೆ. ಆ ಲಿಂಗ ಸಾವರಲಿಂಗ ಇದ್ದಲ್ಲಿ ಶಿವಸ್ತೋತ್ರಗಳನ್ನು ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಳಗಡೆ ಇಟ್ಟು ಪೂಜಿಸುವ ಲಿಂಗ ಇದು ಯಾವುದೇ ಶಿವನ ಸಂಕೇತವಲ್ಲ. ಇದು ನಮ್ಮ ಪೂಜೆಗೆ ಕುಳಿತಾಗ ಶಾಂಭವಿ ಮುದ್ರೆಯಲ್ಲಿ ಯಾವ ಆಕಾರ ಬರ್ತದೋ ಆಕಾರದ ಚಿಕ್ಕ ರೂಪ. ಆದ್ದರಿಂದ ಇದು ಜೀವಾತ್ಮನ ಸಂಕೇತ. ಪರಮಾತ್ಮನಲ್ಲಿ ಜೀವಾತ್ಮನಿದ್ದಾನೆ, ಲಿಂಗದಲ್ಲಿ ಅಂಗವಿದೆ ಅಂತ ಹೇಳಿ ಆ ಕಂತೆಯಲ್ಲಿ ಬ್ರಹ್ಮಾಂಡದ ಕಾಲದ ಕಂತೆಯಲ್ಲಿ ಈ ಜೀವಾತ್ಮವನ್ನು ಹುದುಗಿಸಿ ಅಂಗಲಿಂಗರು ಒಂದಾಗಬೇಕು, ಜೀವಪರಮರು ಒಂದಾಗಬೇಕು ಅನ್ನುವ ಸತ್ಯವನ್ನು ಸಾರಲಿಕ್ಕೋಸ್ಕರ ಇದನ್ನು ಕೊಟ್ಟರು. ಇದಕ್ಕೆ ಆಕಾರ ಇಲ್ಲ. ಇನ್ನು ಎರಡನೇದು, ಈಗ ನಮ್ಮ ಶ್ರೀ ಅಯ್ಯಂಗಾರ್ ಅವರು ಹೇಳಿದರು ಈ ಮಾತು ಖಂಡಿತ ಸತ್ಯ, ನಾನು ಒಪ್ಕೋತೀನಿ. ಉಪನಿಷತ್ತುಗಳು 1000 ಶ್ಲೋಕಗಳಲ್ಲಿ ಹೇಳಿವೆ ದೇವರು ನಿರಾಕಾರ ನಿರ್ಗುಣ ಅಂಥೇಳಿ ಹೇಳಿದ್ದಾವೆ. ಆದರೆ ಇವತ್ತು ಹಿಂದೂ ಸಮಾಜದಲ್ಲಿ ಪ್ರಾಕ್ಟಿಕಲ್ ಆಗಿರೋದನ್ನು ನೋಡ್ರಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದು ನೋಡಿದಾಗ ನೀರು ಗಾಳಿ ಹಾವು ನಾಗರಹಾವು ಎಲ್ಲ ಪೂಜೆ ಮಾಡೋದನ್ನು ನಾವು ಕಾಣ್ತೀವಿ ಹುತ್ತ. ಅದಕ್ಕಾಗಿ ನಾವು ಏಕದೇವೋಪಾಸನೆಯನ್ನು ಹೇಳ್ತೀವಿ. ಹಿಂದೂ ತತ್ವದಲ್ಲಿ ಏಕ ದೇವರ ಒಂದು ಕಲ್ಪನೆ ಇದ್ದರೂ ಕೂಡ ಆಚರಣೆಯಲ್ಲಿ ಇಲ್ಲ. ಅದಕ್ಕಾಗಿ ಬಸವಣ್ಣನವರು ಆಚರಣೆಯಲ್ಲಿ ಒಬ್ಬ ದೇವರನ್ನು ಪೂಜಿಸಬೇಕು ಅನ್ನುವಂಥ ಲಿಂಗಾಚಾರವನ್ನು ಪ್ರತಿಪಾದಿಸಿ ಅವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಚಿದಾನಂದ ಮೂರ್ತಿಗಳು ಯಾವಾಗಲೂ ಕೂಡ ಒಂದು ಹಳೆ ರಾಗವನ್ನು ಹಾಡ್ತಾರೆ. ಏನದು ಅಂದರೆ ಬಸವಣ್ಣನವರು ಶೈವನು ವೀರಶೈವನಾದೆ ವೀರಶೈವನಾದೆ ಅಂತಾರೆ. ನೋಡಿ ಚಿದಾನಂದ ಮೂರ್ತಿಗಳೇ, ನಿಮ್ಗೆ ಹೇಳ್ತೀನಿ, ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿರುವಂಥ ಪುಸ್ತಕ ಬಹಳ ದೋಷಗಳಿಂದ ಕೂಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯದವರು 1969 ಅಧಿಕೃತವಾದ ಬಸವಣ್ಣನವರ ಸಮಗ್ರ ವಚನಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಪಾಠಾಂತರ ಬೇಕೋ ಅಷ್ಟು ಪಾಠಾಂತರ ಕೊಟ್ಟಿದ್ದಾರೆ. ಆದರೆ ಎಲ್ಲೆಲ್ಲಿಯೂ ಬಸವಣ್ಣನವರು ಶೈವ ವೀರಶೈವನಾದೆ ಅನ್ನುವಂಥ ಮಾತನ್ನ ಅವ್ರು ಹೇಳಿಲ್ಲ. ಇನ್ನೊಂದೇ ಪಾಯಿಂಟ್, ವೀರಶೈವ ಕ್ರಾಂತಿಕಾರಿ ಅಂತ ಹೇಳಿದ್ರಿ, ಏನು ಕ್ರಾಂತಿ ಇದೆ? ಅಡ್ಡಪೊಲ್ಲಕ್ಕೆಯಲ್ಲಿ ಕುಳಿತುಕೊಂಡು ವೈಭವದ ಜೀವನವನ್ನು ತೋರಿಸುವಂಥದ್ದು ಕ್ರಾಂತಿಯೇ? ಬಹುದೇವತೆಗಳ ಪೂಜೆ ಮಾಡಿ ಸ್ವತಃ ರಂಭಾಪುರಿ ಸ್ವಾಮಿಗಳು ನಾಗರಕಲ್ಗೆ ಪೂಜೆ ಮಾಡೋದು, ಮೊನ್ನೆ ದಿನದ ಫೋಟೋ ಬಂದಿತ್ತು ಈ ಪತ್ರಿಕೆಯಲ್ಲಿ, ನಾಗರಕಲ್ಲನ್ನು ಪೂಜೆ ಮಾಡೋದು ಕ್ರಾಂತಿಕಾರಿಯೇ? ಆದ್ದರಿಂದ ವೀರಶೈವದ ಲೋಪಗಳು ಮುಚ್ಕೊಳ್ಳೋಕ್ಕೆ ಹೋಗಿ ಸುಮ್ಮನೆ ನೀವು ಇಲ್ಲದ ಕ್ರಾಂತಿಯ ವಿಚಾರಗಳನ್ನು ಮಾತಾಡಬಾರದು ಅಂತೇಳಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ರೈಟ್, ಇದ್ರ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಹೊಸ ಧರ್ಮದ ಬಗ್ಗೆ ಕೂಡ ಹೊಸ ಹೊಸ ಪ್ರಶ್ನೆಗಳು ಉದ್ಭವ ಆಗಿದೆ. ಹೊಸ ಧರ್ಮ ಈಗಾಗಲೇ ಹೊಸ ಧರ್ಮದ ಗ್ರಂಥ ಯಾವುದು, ಧಾರ್ಮಿಕ ಚೌಕಟ್ಟು ರೀತಿ ನೀತಿ ರೂಪಿಸೋರು ಯಾರು ಅನ್ನೋದು ಕೂಡ ಒಂದು ಪ್ರಬಲವಾದಂಥ ಪ್ರಶ್ನೆ. ಹೊಸ ಧರ್ಮದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ಧರ್ಮ ಗ್ರಂಥ ಅನ್ನೋದಿರುತ್ತೆ. ಈಗ ಧರ್ಮ ಗ್ರಂಥ ಯಾವುದು ಅನ್ನೋದು ಒಂದು ವಿಚಾರ, ಅದರ ಜೊತೆಗೆ ಹೊಸ ಧರ್ಮದ ಗ್ರಂಥಗಳಲ್ಲಿ ಪರಸ್ಪರ ವಿರೋಧವಿದ್ರೆ ಸಮನ್ವಯ ಹೇಗೆ ಅನ್ನೋದು ಕೂಡ ಮತ್ತೊಂದು ಬಲವಾದಂಥ ಪ್ರಶ್ನೆ. ಹೀಗೆ ಇದ್ರ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದ್ರೆ ಹೊಸ ಧರ್ಮದ ಆಚರಣೆಗಳು ಏನು, ಸ್ವರ್ಗ ನರಕ ಮೋಕ್ಷ ಇತ್ಯಾದಿ ಇರುತ್ತಾ, ಧರ್ಮದ ಹಬ್ಬ ಯಾವುದು, ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಹೀಗಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಯಾವ ಯಾವ ಪ್ರಶ್ನೆಗಳು ಈಗ ಮೂಡಿ ಬರ್ತಾ ಇದೆ, ಇದೆಲ್ಲಕ್ಕೂ ಕೂಡ ಉತ್ತರಗಳು ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜನಸಾಮಾನ್ಯರಲ್ಲೂ ಕೂಡ ಈ ಎಲ್ಲ ಪ್ರಶ್ನೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ರೈಟ್, ಚಿದಾನಂದ ಮೂರ್ತಿಗಳೇ ಆಗಲೇ ಮಾತಾಡ್ತಾ ಇದ್ವಿ, ಮಾತೆ ಮಹಾದೇವಿ ಅವರು ಕೂಡ ಹೇಳಿದ್ರು ಕೆಲವೊಂದು ನಾಗರ ಕಲ್ಲಿಗೆ ಪೂಜೆ ಮಾಡೋದು ಜೊತೆಗೆ ಇನ್ನಿತರ ಬೇರೆ ಬೇರೆ ಸಂಪ್ರದಾಯಗಳು ಅಡ್ಡಪಲ್ಲಕ್ಕಿ ಉತ್ಸವ ಇದೆಲ್ಲವೂ ಕೂಡ ಆಚರಣೆಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಧರ್ಮದಲ್ಲಿ ಹೇಳಿರೋದಕ್ಕೂ ಅಥವಾ ಹಿಂದೂ ಧರ್ಮದಲ್ಲಿ ಹೇಳಿರೋದಕ್ಕೂ ಆಚರಣೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈಗ ಬಸವ ತತ್ವ ಅಂತ ಅಥವಾ ಬಸವ ಧರ್ಮ ಅಂತ ಏನಾದರೂ ಸ್ಥಾಪನೆ ಮಾಡೋದಕ್ಕೆ ಗ್ರಂಥ ಯಾವುದು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದು ಧರ್ಮ ಅಂದಮೇಲೆ ಗ್ರಂಥ ಬೇಕೇ ಬೇಕಾಗುತ್ತೆ, ಅದಕ್ಕೆ ಗ್ರಂಥ ಯಾವುದು, ವಿರೋಧ ಏನಾದರೂ ಪರಸ್ಪರ ವಿರೋಧ ಇದ್ದರೆ ಅದನ್ನು ಸಮನ್ವಯ ಮಾಡೋದು ಹೇಗೆ, ಈ ಪ್ರಶ್ನೆಗಳಿಗೆ ತಾವೇನು ಹೇಳ್ತೀರಿ? ಈಗ ಬಸವಣ್ಣವರ ವಚನ 1089, ಎನ್ನ ಬಂದ ಭವಂಗಳನ್ನು ಪರಿಹರಿಸಿ
ಎನಗೆ ಭಕ್ತಿ ಘನವನ್ನೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಗಳನ್ನು ಅತೆಗಳೆದು ನಿಜ ವೀರಶೈವಾಚಾರವನ್ನು ಅರ್ಹಿ ತೋರಿ ಮರ್ತ್ಯ ಲೋಕದಲ್ಲಿ ಸತ್ಯ ಶಿವಾಚಾರವನ್ನು ಹರಿಸಿ ಶಿವಭಕ್ತಿಯನ್ನು ಉದ್ಧರಿಸಿ ಕೂಡಲ ಸಂಗಮ ದೇವರಲ್ಲಿ ಚಂದಬಸವಣ್ಣ ಎಂದನ್ನು ಆಗು ಮಾಡಿ. ನಾನು ಶೈವನಾಗಿದ್ದವನು ಅದನ್ನು ಬಿಟ್ಟು ವೀರಶೈವ ಆಗಲಿಕ್ಕೆ ಕಾರಣ ಚಂದಬಸವಣ್ಣ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಬಸವಣ್ಣವರೇ ತಮ್ಮನ್ನು ತಾವು ವೀರಶೈವ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಮತ್ತು ಬಸವಣ್ಣಗಿಂತ ಹಿಂದಿನ ಕೊಂಡಗುಡಿ ಕೇಶರಾಜನ ಕೃತಿಯಲ್ಲಿಯೂ ಕೂಡ ಇಂಥ ಮಾತು ಬಂದಿದೆ. ವರ ವೀರಶೈವ ಸಿದ್ಧವ ಪರಿಹಾರಗಳಿಂದ 1100 ಅವನ ಕಾಲ. ಆದ್ದರಿಂದ ವೀರಶೈವ ಧರ್ಮ ಅಂತಕ್ಕಂಥದ್ದು ವೀರಶೈವ ಬಸವಣ್ಣ ವೀರಶಿವನಾಗಿದ್ದ, ಯಾಕೆಂದರೆ ಅವನೇ ವೀರಶಿವನಾದ ಅಂತ ಹೇಳ್ಕೊಂಡಿದ್ದಾರೆ. ಅವನು ಲಿಂಗಾಯತ್ನೂ ಹೌದು, ಯಾಕೆಂತ ಹೇಳಿದ್ರೆ ಮೈ ಮೇಲೆ ಲಿಂಗವನ್ನು ಧರಿಸಿದ್ದ, ಈ ಬಗ್ಗೆ ಅನುಮಾನವೇ ಇಲ್ಲ. ಮತ್ತು ಅವರು ವೇದಗಳನ್ನು ಧರಿಸಿದರು. ಸರ್ವೋಚ್ಚ ನ್ಯಾಯಾಲಯ, ಇದು ಎಲ್ಲರೂ ಗಮನಿಸಬೇಕಾದ ಒಂದು ಸಂಗತಿ, ಸರ್ವೋಚ್ಚ ನ್ಯಾಯಾಲಯ ಹಿಂದೂ ಯಾರು ಎನ್ನುವುದನ್ನು ಹೇಳುವಾಗ ಈ ಮಾತು ಹೇಳ್ತದೆ, ಅಕ್ಸೆಪ್ಟೆನ್ಸ್ ಆಫ್ ದಿ ವೇದಾಸ್ ವಿತ್ ರೆವರೆನ್ಸ್, ವೇದಗಳನ್ನು ಗೌರವದಿಂದ ಕಾಣ್ತಕ್ಕಂಥದ್ದು ಹಿಂದೂ ಧರ್ಮದ ಮುಖ್ಯ ಲಕ್ಷಣ ಅಂತ ಹೇಳಿ ವಚನಕಾರರು ಅನೇಕ ವೇದೋಕ್ತಿಗಳನ್ನು ಹೇಳಿದ್ದಾರೆ. ಅವುಗಳನ್ನು ಇಲ್ಲಿ ನೋಡಿ ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಈಗಿನ ಅನೇಕ ವೀರಶೈವ ಮಠಗಳು ವೇದ ಆಗಮ ಪಾಠಶಾಲೆಗಳನ್ನು ನಡೆಸ್ತಾ ಇವೆ. ಉದಾಹರಣೆಗೆ ಇಲ್ಲಿಯೇ ಪಕ್ಕದಲ್ಲಿರ್ತಕ್ಕಂಥ ಸಿದ್ಧಗಂಗಾ ಮಠ ವೇದ ಸಂಸ್ಕೃತ ಪಾಠ, ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಪಾಠಶಾಲೆ ನಡೆಸ್ತದೆ 25-30. ಸುಮಾರು 1914-15 ಚಿತ್ರದುರ್ಗದ ಜಗದ್ಗುರುಗಳು, ಜಯದೇವ ಜಗದ್ಗುರುಗಳು ತಿಪ್ಟೂರಿನಲ್ಲಿ ಒಂದು ವೇದ ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡಿದಾಗ ವೇದ ಘೋಷದೊಡನೆ ಅದು ಆರಂಭ ಮಾಡ್ತಾರಂತೆ. ಓಕೆ, ಯಾವುದೇ ಆಧಾರಗಳನ್ನು ನೋಡಿದ್ರು ಕೂಡ ವೀರಶೈವರು ವೇದಗಳಿಂದ ನಂಬ್ತಾರೆ ಅನ್ನೋದಿದೆಯಲ್ಲ, ಈ ಬಗ್ಗೆ ಅನುಮಾನವೇ ಇಲ್ಲ. ವೇದಾಧಾರಿತವಾದದ್ದೇ ವೀರಶೈವ ಧರ್ಮ ಅನ್ನೋದಿದೆಯಲ್ಲ. ಹಿಂದೂ ನಿಜವಾದ ಹಿಂದೂ ಧರ್ಮದ ಎಲ್ಲ ಮೂಲ ಲಕ್ಷಣಗಳನ್ನು ಕೂಡ ಇದು ಹೊಂದಿದೆ, ಈ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ. ವೀರಶೈವರು 100-100 ಹಿಂದೂಗಳು, ಲಿಂಗಾಯತರು ಅಷ್ಟನ್ನೇ, ಲಿಂಗಾಯತರು ಅಂದರೂ ಒಂದೇ, ವೀರಶೈವರು ಅಂದರೂ ಒಂದೇ. ಈ ಬಗ್ಗೆ ಸ್ಪಷ್ಟವಾಗಿ ನಾನು ಮತ್ತೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ರೈಟ್, ನಾನು ಕೊನೆಯದಾಗಿ ಹಿಂದೂ ವೀರಶೈವ ಲಿಂಗಾಯತ ಎನ್ನುವ ಪುಸ್ತಕವನ್ನು ಬರೆದಿದ್ದೇನೆ. ಎಲ್ಲ ಉದಾಹರಣೆಗೆ ನಮ್ಮ ಪಕ್ಕದ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ವೀರಶೈವರು ಹಿಂದೂಗಳು ಅಂತ ಹೇಳಿದ್ದಾರೆ. ರಂಭಾಪುರಿ ಸ್ವಾಮಿಗಳು ಹೇಳಿದ್ದಾರೆ. ಫಾಗು ಹಳಕಟ್ಟಿ, ಕರ್ನಾಟಕದ ಗಾಂಧಿ, ಹರಡೇಕರ್ ಮಂಜಪ್ಪ ಇತ್ಯಾದಿ ಇತ್ಯಾದಿ ಎಲ್ಲ ಶ್ರೇಷ್ಠರು ಕೂಡ ವೀರಶೈವ ಧರ್ಮ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಭಾಗ, ಹಿಂದೂ ಧರ್ಮದ ಭಾಗವಾಗಿ ಅದರ ಒಳಗೆ ನಡೆದಂಥ ಒಂದು ಪ್ರತಿಭಟನೆ ಇದ್ದಾಗೆ ಏನು ಕ್ರಿಶ್ಚಿಯನ್ ಧರ್ಮದ ಒಳಗೆ ಮಾರ್ಟಿನ್ ಲೂಥರ್ ನಡೆಸಿದ ಪ್ರತಿಭಟನೆ ಫಲವಾಗಿ ಪ್ರೊಟೆಸ್ಟೆಂಟಿಸಂ ಆರಂಭವಾಯಿತು. ಆದರೆ ಪ್ರೊಟೆಸ್ಟೆಂಟಿಸಂ ರೋಮನ್ ಕ್ಯಾಥೋಲಿಕ್ಸಮ್ ಹಾಗೆಯೇ ಕ್ರಿಶ್ಚಿಯನ್ ಧರ್ಮದ ಒಂದು ಭಾಗ. ಇಷ್ಟು ಮಾತನ್ನು ಹೇಳಿ ಅಲ್ಲಿಗೆ ಮಾತೆ ಮಹಾದೇವಿಯವರು ತಮ್ಮ ಮಾತುಗಳನ್ನು ಮುಂದುವರೆಸಲಿ, ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೀನಿ. ಈಗಾಗಲೇ ನಾನು ಹೇಳಬೇಕಾದ್ದನ್ನು ಈ ಪುಸ್ತಕದಲ್ಲಿ ಹೇಳಿರೋದ್ರಿಂದ ದಯವಿಟ್ಟು ಮಾತೆ ಮಹಾದೇವಿಯವರು ಇಷ್ಟ ಬಂದರೆ ಇದು ಓದಲಿ, ಇಲ್ಲದಿದ್ದರೆ ಬೇಡ. ಬೇರೆ ಶ್ರೋತೃಗಳು ಪ್ರೇಕ್ಷಕರು ಇದು ನೋಡಬೇಕು ಅಂತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಅದೇ ರೀತಿ ಡಾಕ್ಟರ್ ಶಲ್ಲುಪಳ್ಳಿ ಅಯ್ಯಂಗಾರ ಹಾಗೂ ಡಾಕ್ಟರ್ ಮಾತೆ ಮಹಾದೇವಿಯವರು ಕೂಡ ಮಾತನ್ನು ನಿಲ್ಲಿಸ್ತೇನೆ. ನಿಮ್ಮ ಜೊತೆ ಮಾತಾಡ್ತೀನಿ ಆಮೇಲೆ ಮತ್ತೆ ಮಾತಾಡ್ತೀನಿ. ಈಗಾಗಲೇ ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗಾರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮಾತೆ ಮಹಾದೇವಿಯವರು ಕೂಡ ಅದರ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಈಗ ಧರ್ಮ ತತ್ವ ಜೊತೆಗೆ ದೇವರು ಎಲ್ಲ ವಿಚಾರಗಳ ಜೊತೆ ಜೊತೆಗೆ ಈ ಧರ್ಮಕ್ಕೆ ಬಸವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅಂತ ಸ್ಥಾಪನೆ ಮಾಡಿ ಅದಕ್ಕೆ ಅದರ ತತ್ವವನ್ನು ಅಥವಾ ಆಚಾರ ವಿಚಾರಗಳನ್ನು ಬೇರೆ ಧರ್ಮಗಳಿಂದ ಎರವಲು ಪಡೆಯಲಾಗಿದೆ ಅನ್ನೋದು ಕೂಡ ಪ್ರಮುಖವಾದಂಥ ವಿಚಾರ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಧರ್ಮ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತೆ ಮಹಾದೇವರೇ, ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದು ಧರ್ಮ ಗ್ರಂಥ ಅನ್ನೋದು ಇರಬೇಕಾಗತ್ತೆ, ಜೊತೆಗೆ ಯಾವುದೇ ಧರ್ಮ ಆದರೂ ಕೂಡ ಅದು ಆಚರಣೆ ರೀತಿ ನೀತಿಗಳು ಕೂಡ ಇರುತ್ತೆ. ನಿಮ್ಮ ಈ ಧರ್ಮಕ್ಕೆ ನೀವೇನು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ನಿಮ್ಮ ಧರ್ಮಕ್ಕೆ ಗ್ರಂಥ ಯಾವುದು, ಜೊತೆಗೆ ಧರ್ಮದ ರೀತಿ ನೀತಿಗಳನ್ನು ಆಚರಣೆಗಳನ್ನು ಯಾರು ರೂಪಿಸೋರು? ಮಾತೆ ಮಹಾದೇವರೇ, ತಮಗೆ ಪ್ರಶ್ನೆ ಇದು. ಬಹುಶಃ ಸಂಪರ್ಕ ಸಾಧ್ಯವಾಗ್ತಲ್ಲ. ಈಗಾಗಲೇ ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗಾರ ಅವರೇ, ತಾವೇನು ಹೇಳ್ತೀರಿ ಇದಕ್ಕೆ? ಈಗ ಪ್ರತಿಯೊಂದು ಧರ್ಮಕ್ಕೂ ಕೂಡ ಧರ್ಮ ಗ್ರಂಥ ಅನ್ನೋದು ಇರಬೇಕಾಗತ್ತೆ. ಈಗ ವಚನ ಸಾಹಿತ್ಯವನ್ನೇ ಧರ್ಮ ಗ್ರಂಥ ಅನ್ನೋ ಪರಿಗಣಿಸೋದಾದ್ರೆ ಇದನ್ನು ಒಂದು ಧರ್ಮಕ್ಕೆ ಪ್ರತ್ಯೇಕವಾದಂತಹ ಧರ್ಮಕ್ಕೆ ಇರಬೇಕಾದಂತಹ ಧರ್ಮ ಗ್ರಂಥ ಅಂತ ಹೇಳಕ್ಕಾಗತ್ತ?
ಅದಕ್ಕೆ ಒಂದು ಅದನ್ನ ಉತ್ತರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆಯನ್ನ ನಾನು ಉತ್ತರಿಸ್ಬೇಕು. ಮಾತೆ ಮಹಾದೇವಿಯವರು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ಒಂದು ವಿಶೇಷವನ್ನ ಹೇಳಿದ್ರು. ಏನು ಅಂದ್ರೆ, ಸನಾತನ ಧರ್ಮದಲ್ಲಿ ಮೂಢನಂಬಿಕೆಗಳು ಅಂತ ಹೇಳಿದ್ರು. ಪರಮಾತ್ಮ ಒಬ್ಬನೇ, ಅವನು ನಿರಾಕಾರ, ನಿರ್ಗುಣ, ನಿರಂಜನ. ಹಾಗೆ ಇರುವ ಒಬ್ಬನೇ ಪರಮಾತ್ಮನನ್ನ ಆರಾಧಿಸುವ ಬದಲು ಈ ಪ್ರಪಂಚದಲ್ಲಿರುವಂತಹ ಮೋಡ, ನೆಲ, ಜಲ, ಅಗ್ನಿ, ಭೂಮಿ ಇವುಗಳನ್ನೆಲ್ಲ ಆರಾಧಿಸ್ತಾರೆ. ಇವೆಲ್ಲ ಮೂಢನಂಬಿಕೆಗಳು, ಒಬ್ಬ ದೇವನನ್ನ ಮಾತ್ರ ಆರಾಧಿಸಬೇಕು ಅಂತ ಹೇಳಿದ್ರು. ಅಂದ್ರೆ ಮುಖ್ಯವಾಗಿ ಪರಮಾತ್ಮನನ್ನ ಸಂಕೇತ ರೂಪದಲ್ಲಿ ಆರಾಧಿಸಬಾರದು, ಡೈರೆಕ್ಟ್ ಆಗಿ ಆರಾಧಿಸಬೇಕು ಅಂತ ಅವ್ರ ವಿಚಾರ. ಅದನ್ನ ಒಪ್ಪತಕ್ಕದ್ದೇ. ಯಾಕೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿಯೇ ಕೇವಲ ಧ್ಯಾನವೇ ಸಾಕು ಅಂತ ಹೇಳಿದ್ದಾರೆ. ಯಾರಿಗೆ ಧ್ಯಾನ ಯೋಗ ಸಾಧ್ಯವಿಲ್ಲವೋ ಅವರಿಗೆ ಮಾತ್ರನೇ ಪ್ರತಿಮೆ ಬೇಕು ಅಂತ ಹೇಳಿದೆ. ಪುರುಷೋತ್ತಮ ಸಂಹಿತೆ ಅನ್ನುವಂತಹ ಸಂಹಿತೆಯಲ್ಲಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಹೇಳಿದ್ದಾನೆ, ಈ ನಿರಾಕಾರ ನಿರ್ಗುಣ ಲಿಂಗವನ್ನ ಯಾರು ಕೇಳಕ್ಕೆ ಅಂದ್ರೆ ಪೂಜಿಸೋದಕ್ಕೆ ಆಗೋದಿಲ್ವೋ ಅಂತಹ ನಿರ್ಗುಣ ಲಿಂಗವನ್ನ ಅವನ ಆಕಾರವಿಲ್ಲದೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಧ್ಯಾನದ ಆಕಾರವನ್ನ ಕಲ್ಪಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಸಗುಣ ನಿರ್ಗುಣ ಪೂಜೆಗಳು ಬಂದಿದ್ದಾವೆ. ಸಗುಣ ಅಂತಂದ್ರೆ ಮೂರ್ತಿಯ ರೂಪದಲ್ಲಿ, ನಿರ್ಗುಣ ಅಂದ್ರೆ ನಿರಾಕಾರ ರೂಪದಲ್ಲಿ ಆತ್ಮದಲ್ಲಿ ಕಾಣುವಂತಹ ಚಿದ್ಗನ ಸ್ವರೂಪದಲ್ಲಿ ಮಾಡಿರುವಂತಹದ್ದು. ನಮ್ಮವ್ರು ಏನ್ ಮಾಡಿದ್ರು, ಒಂದೇ ಒಂದು ಬಸವಣ್ಣನವರ ಒಂದು ವಚನವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. 957 ವಚನ ನಂಬರ್, ಅಷ್ಟತನು ಮೂರ್ತಿ ಲಿಂಗವೆಂದೆಂಬರು ಕೇಳಿರಯ್ಯ, ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಸು, ಅಪ್ಸುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಜನನವು, ಮನಸ್ಸಿನ ಮಗ ಚಂದ್ರ, ನಯನದ ಮಗ ಸೂರ್ಯ, ದೇಹದ ಮಗನಾತ್ಮ, ಇಂತಿ ಅಷ್ಟತನುವೆಲ್ಲಕ್ಕೂ ಉತ್ಪತ್ತಿ ಉಂಟು. ಉತ್ಪತ್ತಿ ರಹಿತ ಅಯೋನಿಜ ಶೂನ್ಯ ನಿರಾಳ ನಮ್ಮ ಕೂಡಲ ಸಂಗಮ ದೇವಂಗೆ ಮಾತಾಪಿತರಿಲ್ಲ. ಇದೆಲ್ಲವನ್ನೂ ಕೂಡ ಉಪನಿಷತ್ತಿನ ನೋಡಿ, ಆಕಾಶನ ಮಗ ವಾಯು, ಆಕಾಶಾದ್ವಾಯು, ವಾಯುವಿನ ಮಗ ಅಗ್ನಿ, ವಾಯೋರಗ್ನಿ, ಅಗ್ನಿಯ ಮಗ ಅಪ್ಸು, ಅಗ್ನಿರ ಅಪ್ಸು, ಅಪ್ಸು ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ, ಮತ್ತು ಮನಸ್ಸಿನ ಮಗ ಚಂದ್ರ. ಅದು ಅಷ್ಟೇ, ಮನಸ್ಸಿನಿಂದ ಚಂದ್ರ ಉತ್ಪತ್ತಿಯಾದ. ಚಕ್ಷೋ ಸೂರ್ಯೋ ಅಜಾಯತ, ನಯನದ ಮಗ ಸೂರ್ಯ, ದೇಹದ ಮಗನಾತ್ಮ, ಆತ್ಮ ವೈ ಪುತ್ರ ನಾಮಾಸಿ. ಎಲ್ಲವೂ ಕೂಡ ನೀವು ಭಗವದ್ಗೀತೆಯಲ್ಲೂ ಅಷ್ಟವಿಧವಾಗಿ ನಾನು ಈ ಪ್ರಕೃತಿಯಲ್ಲಿ ವ್ಯಾಪ್ತನಾಗಿದ್ದೀನಿ ಅಂತ ಪರಮಾತ್ಮ ಹೇಳ್ತಾ, ಇದಿಷ್ಟನ್ನೂ ಕೂಡ ಬಸವಣ್ಣನವರು ವೇದದ ಆಗಮಗಳ ಪುರಾಣಗಳನ್ನ ತಮ್ಮ ವಚನದಲ್ಲಿ ಅಳವಡಿಸಿದ್ದಾರೆ. ಈಗ ನೋಡ್ತಾ ಹೋದ್ರೆ ಅವರ ಎಲ್ಲ ವಚನದಲ್ಲಿಯೂ ಭಾರತ ವೇದಗಳ ಆಗಮಗಳ ಪುರಾಣಗಳ ಮೂಲವೇ ಕಾಣ್ತದೆ. ರೈಟ್ ರೈಟ್, ಮಾತಾಡ್ತೀನಿ ಡಾಕ್ಟರ್. ಮಾತಾಡಿ ತಾವೇ ಹೇಳ್ತೀರಿ ಈಗ ಭಗವದ್ಗೀತೆ ಮೂಲಕ್ಕೆ ಹೋದಾಗ ಉಪನಿಷತ್ತು ಮಾತಾಡ್ತೀನಿ ಈಗ ಭಗವದ್ಗೀತೆ ಮಾತೆ ಮಹಾದೇವರಿಗ ಭಗವದ್ಗೀತೆಯಲ್ಲಿ ಇರುವಂತದ್ದು ಜೊತೆಗೆ ಇನ್ನಿತರ ವೇದದಲ್ಲಿ ಇರುವಂತಹ ಸಾರಾಂಶಗಳೇ ವಚನಗಳಲ್ಲೂ ಕೂಡ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಇದಕ್ಕೆ ಧರ್ಮ ಗ್ರಂಥ ಯಾವುದು ಅನ್ನೋದು, ಈಗ ಬಸವ ತತ್ವ ಬಸವ ಧರ್ಮ ಅಂತ ಮಾಡಿದ್ರೆ ಅದಕ್ಕೆ ಧರ್ಮ ಗ್ರಂಥ ಯಾವುದು? ಹಾ, ಮುಖ್ಯವಾಗಿ ಕೇಳಿ ಈಗ ನೋಡಿ, ಒಂದು ಆಗಲೆ ನೀವು ಒಂದು ಮಾತು ಹೇಳಿದ್ರಿ. ಏನ್ ಹೇಳಿದ್ರಿ ಅಂದ್ರೆ, ಇಷ್ಟಲಿಂಗವನ್ನೇ ದೇವರು ಅಂತ ತಿಳ್ಕೊತಾರಲ್ಲ, ಇದು ಹೇಗೆ ಸರಿ ಆಗುತ್ತೆ ನಿರಾಕಾರ ದೇವರಿಗೋದಕ್ಕೋ? ಇಲ್ಲ, ಇಷ್ಟಲಿಂಗವನ್ನ ನಾವು ದೇವರಂತ ತಿಳ್ಕೊಳ್ಳಲ್ಲ, ಪರಮಾತ್ಮನ ಕುರುಹು ಸಿಂಬಾಲ್ ಅಂತ ತಿಳ್ಕೊಳ್ತೀವಿ. ಅಲ್ಲೂ ಆಕಾರ ತತ್ವ ಬಂತಲ್ಲ, ಈಗ ಅಲ್ಲೂ ಆಕಾರ ತತ್ವ ಬಂತಲ್ಲ. ಈಗ ನಾಗರ ಕಲ್ಲಿಗೆ ಪೂಜೆ ಮಾಡೋದಾದ್ರೆ ಇಷ್ಟಲಿಂಗದ ಪೂಜೆಯನ್ನು ಕೂಡ ಅಥವಾ ಲಿಂಗ ಪೂಜೆಯನ್ನು ಕೂಡ ಅದು ಮೂಢನಂಬಿಕೆ ಅಂತ ಹೇಳ್ಬೋದಲ್ಲ. ಈಗ ನೀವು ಹೇಳಿದ್ರಿ ಈಗ ನಾಗರಕಲ್ಲಿಗೆ ಪೂಜೆ ಮಾಡೋದು ಎಷ್ಟು ಸರಿ ಅಂತ, ಆ ರೀತಿ ನೋಡೋದಾದ್ರೆ ಲಿಂಗಕ್ಕೆ ಪೂಜೆ ಮಾಡೋದು ಕೂಡ ತಪ್ಪಾಗತ್ತಲ್ವ ನಿಮ್ಮ ಆಧಾರದ ಪ್ರಕಾರ, ನಿಮ್ಮ ಮಾತಿನ ಪ್ರಕಾರ? ಒಳ್ಳೇದು, ಸ್ವಲ್ಪ ಕೇಳಿ. ಈಗ ಟೈಮು ನಿರಾಕಾರ, ಆ ಟೈಮ್ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಗಡಿಯಾರ ಕಟ್ಕೊಳ್ತೀವಿ, ಗಡಿಯಾರಕ್ಕಾಗಿ ಗಡಿಯಾರ ಕಟ್ಟಲ್ಲ. ಹಾಗೆ ನಿರಾಕಾರ ಪರಮಾತ್ಮನ ಕುರಿತು ಧ್ಯಾನವನ್ನ ಮಾಡಲಿಕ್ಕೋಸ್ಕರ ಲಿಂಗಾಯತ ಧರ್ಮದಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ, ತ್ರಾಟಕ ಯೋಗ, ತ್ರಾಟಕ ಯೋಗ ಅದ್ಭುತವಾದ ಒಂದು ಯೋಗವನ್ನ ಬಸವಣ್ಣನವರು ಕೊಟ್ರು. ಅದು ಅರೆ ತೆರೆದ ಕಣ್ಣುಗಳಿಂದ ಶಾಂಭವಿ ಮುದ್ರೆಯಲ್ಲಿ ಕುಳಿತುಕೊಂಡು ಇಷ್ಟಲಿಂಗವನ್ನ ದಿಟ್ಟಿಸಿ ನೋಡುವಂತಹದ್ದಿದೆಯಲ್ಲ, ಇದು ಅತ್ಯಂತ ಶ್ರೇಷ್ಠವಾದ್ದು. ಇದು ಬೇರೆ ಯಾವ ಧರ್ಮದಲ್ಲಿಯೂ ಕೂಡ ಇಲ್ಲ ಅನ್ನುವಂತ ಮಾತನ್ನ
ನಾನು ಖಂಡಿತ ಸ್ಪಷ್ಟಪಡಿಸ್ತಾ ಇದ್ದೀನಿ. ರೈಟ್, ಇದ್ರ ಜೊತೆಗೆ ಒಂದು ಪ್ರಶ್ನೆ, ಒಂದ್ ನಿಮಿಷ ಇದ್ರ ಜೊತೆಗೆ ಒಂದು ಪ್ರಶ್ನೆ ಈಗ ಮಾತೇ ಮಾದೇವರಿಗೆ ಪ್ರಮುಖವಾದಂತ ಪ್ರಶ್ನೆ. ಈಗ ಧರ್ಮದ ಗ್ರಂಥ ಯಾವುದು ಅನ್ನೋದ್ರ ಬಗ್ಗೆ, ಧರ್ಮದ ಗ್ರಂಥ ಯಾವುದು, ಆಚಾರ ವಿಚಾರ ರೀತಿ ನೀತಿಗಳನ್ನ ಯಾರು ಬರೀತೀರಿ? ವಚನ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿ ನಮಗೆ ಬೇಕಾದಂತ ಎಲ್ಲಾ ರೀತಿಯ ಆಚರಣೆಗೆ ಸಂಬಂಧಪಟ್ಟದ್ದಿದೆ. ಪ್ರಭುದೇವರ ಮಂತ್ರಗೋಪ್ಯ, ಚನ್ನಬಸವಣ್ಣನವರ ಕರುಣಹಾಸಿಗೆ, ಬಸವಣ್ಣನವರ ಷಟ್ಸ್ಥಲ ವಚನಗಳು, ಇವೆಲ್ಲವೂ ನಮ್ಮ ಆಚಾರ ವಿಚಾರ ಪ್ರತಿಯೊಂದನ್ನು ಕೂಡ ಅವು ರೂಪಿಸ್ತಾ ಇದ್ದಾವೆ. ಆಗಲೇ ಶ್ರೀ ಅಯ್ಯಂಗಾರ್ ಅವರು ಜ್ಞಾನ ಒಂದೇ ಸಾಕು ಅಂತ ಹೇಳಿದರೆ ಉಪನಿಷತ್ತುಗಳಲ್ಲಿ ಅಂತ ಹೇಳಿದ್ರು. ಇದನ್ನ ನಾವು ಒಪ್ಪದೇ, ಇದು ಸತ್ಯ, ಆದರೆ ಅರ್ಧ ಸತ್ಯ. ಯಾಕಂದರೆ ನಾವು ಇವತ್ತಿನ ಸಾಧನೆ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಜ್ಞಾನದ ಜೊತೆಗೆ ನಮಗೆ ಕ್ರಿಯೆಯೂ ಬೇಕು, ಆಚಾರ ಬೇಕು, ಅದರ ಜೊತೆಗೆ ಭಕ್ತಿಯೂ ಬೇಕು. ಈ ತ್ರಿಪುಟಿಗಳ ಸಂಗಮವನ್ನು ನಾವು ಶರಣ ಧರ್ಮದ ವಚನ ಸಾಹಿತ್ಯದಲ್ಲಿ ಕಾಣ್ತಾ ಇದ್ದೀವಿ, ಭಕ್ತಿ ಜ್ಞಾನ ಕ್ರಿಯೆ. ಆದ್ದರಿಂದ ಆ ಮೂರನ್ನು ಅಳವಡಿಸಿದಂಥ ಒಂದು ಮಾರ್ಗವನ್ನು ನಮಗೆ ಬಸವಾದಿ ಪ್ರವಚನರು ವಚನ ಸಾಹಿತ್ಯದಲ್ಲಿ ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಮಾತು, ದಯವಿಟ್ಟು ಕೆಲಸಲ್ಲಿ ನೀವು ಪ್ರಶ್ನೆ ಕೇಳ್ತೀರಾ, ನಾವು ಕಠೋರವಾಗಿ ಉತ್ತರ ಕೊಡಲೇಬೇಕಾಗುತ್ತೆ, ಮುಚ್ಚಿಡೋಕ್ಕಾಗಲ್ಲ. ನಮ್ಮ ಕೈಲಿ ತಿಪ್ಪೆ ಸರಸ ಮಾತುಗಳು ಆಡ್ಲಿಕ್ಕೆ ಬರೋದಿಲ್ಲ. ಏನು ಇವತ್ತು ಭಗವದ್ಗೀತೆ, ಭಗವದ್ಗೀತೆಯನ್ನು ನಾವು ಪವಿತ್ರ ಗ್ರಂಥ ಅಂತ ಮನ್ನಿಸೋದಿಲ್ಲ. ನಿಮಗೆ ಬೇಜಾರಾಗ್ಬೋದು, ಯಾಕೆಂದರೆ ಅದರಲ್ಲಿ ಚಾತುರ್ವರ್ಣಮಯ ಸೃಷ್ಟ ಗುಣಕರ್ಮ ವಿಭಾಗಶಃ ಅಂತ ಶ್ರೀಕೃಷ್ಣರು ಹೇಳಿದರು. ಆದರೆ ಶ್ರೀಕೃಷ್ಣ ಅನ್ನುವಂಥ ಒಬ್ಬ ಮಹಾತ್ಮ ಹೇಳಿದ ಮಾತನ್ನು ದೇವರೇ ಹೇಳಿದ ಅಂತ ತಿಳ್ಕೊಂಡು ಈ ಚತುರ್ವರ್ಣಗಳು ದೇವರಿಂದ ನಿರ್ಮಿತವಾಗಿವೆ ಅಂತ ಹೇಳಿ ಸಮಾಜವನ್ನು ಒಡೆದು ಚೂರು ಚೂರು ಮಾಡಾಕ್ಬಿಟ್ರು ಭಾರತೀಯ ಹಿಂದೂ ಸಮಾಜವನ್ನು. ಆಮೇಲೆ ಮತ್ತೊಂದು ಕಡೆ ಹೇಳ್ತಾನೆ, ಪಾಪಜೀವಿಗಳಾದಂಥ ವೈಶ್ಯರು, ಶೂದ್ರರು ಮತ್ತು ಸ್ತ್ರೀಯರು ಮುಕ್ತಿಯನ್ನು ಪಡೆಯಬಹುದು, ನನ್ನನ್ನು ಭಜಿಸಿ ಮುಕ್ತಿಯನ್ನು ಪಡೆಯಬಹುದು ಅಂದಾಗ ನೀನಿಗೆ ಸಾಧ್ಯವಿಲ್ಲವೇ? ಅಂದರೆ ಒಂದು ಮೂರು ಜನಾಂಗವನ್ನೇ ಅವರನ್ನ ಪಾಪ ಯೋನಿಜರು ಅಂತ ಕರೆದಿದೆ ಭಗವದ್ಗೀತೆ. ಅದಕ್ಕಾಗಿ ಈ ಎಲ್ಲ ಕಾರಣಗಳು, ಸಮಾಜಶಾಸ್ತ್ರ, ಲಿಂಗಾಯತ ಧರ್ಮದ ವೈಶಿಷ್ಟ್ಯ ಇರೋದು ಸಮಾಜಶಾಸ್ತ್ರದಲ್ಲಿ, ತತ್ವಶಾಸ್ತ್ರದಲ್ಲಿ ಹೋಲಿಕೆ ಇರ್ಬೋದು, ಸಮಾಜಶಾಸ್ತ್ರದಲ್ಲಿ ಲಿಂಗಾಯತ ಧರ್ಮಕ್ಕೂ ಸನಾತನ ಧರ್ಮಕ್ಕೂ ಎಷ್ಟೋ ಹೋಲಿಕೆ ಆಗೋದಿಲ್ಲ. ಓಕೆ ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಈಗ, ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಧರ್ಮದ ಆಚರಣೆ ಏನು, ಧರ್ಮದ ಈಗ ಬಸವ ಧರ್ಮ ಆದರೆ ಬಸವ ಧರ್ಮದ ಆಚರಣೆಗಳೇನು, ಬಸವ ಧರ್ಮದ ಹಬ್ಬ ಏನು, ಬಸವ ಧರ್ಮದ ಪ್ರಾರ್ಥನಾ ಸ್ಥಳವನ್ನು ಹೇಗೆ ಗುರುತಿಸ್ತೀರಿ, ಒಂದು ಧರ್ಮಕ್ಕೆ ಅದರದೇ ಆದಂಥ ಕೆಲವೊಂದು ರೀತಿ ನೀತಿಗಳಿರುತ್ತೆ, ಅದೆಲ್ಲವೂ ಏನು ಅದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಧರ್ಮ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಲೇ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಈಗ ಹೊಸ ಧರ್ಮ ಸ್ಥಾಪನೆ ಮಾಡೋದಾದರೆ, ಈಗ ಹೊಸ ಧರ್ಮಕ್ಕೆ ಪ್ರಾರ್ಥನಾ ಸ್ಥಳ ಯಾವುದು ಮತ್ತು ಧರ್ಮ ಚಿಹ್ನ ಯಾವುದು, ಪೂಜ್ಯ ಮತ್ತು ಅಪೂಜ್ಯ ವಸ್ತುಗಳು ಯಾವ್ಯಾವುದು ಅನ್ನೋದು ಕೂಡ ಪ್ರಮುಖವಾದಂಥ ಪ್ರಶ್ನೆ. ಹಾಗೆಯೇ ಹೊಸ ಧರ್ಮದ ಪ್ರಚಾರ ಮತ್ತು ವಿಸ್ತರಣಾ ನೀತಿ ಏನು, ಪ್ರತಿಯೊಂದು ಧರ್ಮಕ್ಕೂ ಕೂಡ ಧರ್ಮ ಪ್ರಚಾರ ಮತ್ತು ವಿಸ್ತರಣೆ ಅನ್ನೋದು ಪ್ರಮುಖವಾಗಿರುತ್ತೆ. ಈಗ ಬಸವ ಧರ್ಮಕ್ಕೆ ಅಥವಾ ಲಿಂಗಾಯತ ಧರ್ಮ ಸ್ಥಾಪನೆ ಆದರೆ ಅದಕ್ಕೆ ವಿಸ್ತರಣಾ ರೀತಿ ಹೇಗೆ ಅಂತ, ಹಾಗೆ ಹೊಸ ಧರ್ಮದಲ್ಲಿ ಮಠ, ಸ್ವಾಮಿ ಮುಂತಾದ ಪುರೋಹಿತಶಾಹಿ ಅಂಶಗಳು ಕೂಡ ಇರುತ್ತಾ ಅನ್ನೋದು ಕೂಡ ಪ್ರಮುಖವಾದಂಥ ಪ್ರಶ್ನೆ. ಇದರ ಜೊತೆಗೆ ಈಗಾಗಲೇ ಹೊಸ ಧರ್ಮದ ಜನರ ಧಾರ್ಮಿಕ ಶಾರೀರಿಕ ವೇಷಭೂಷಣ ಹೇಗಿರುತ್ತೆ ಏನು ಅನ್ನೋದು ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ. ರೈಟ್, ಈಗಾಗಲೇ ಡಾಕ್ಟರ್ ಶಲಭಪಳ್ಳಯ್ಯಂಗಾರ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಈಗ ಪ್ರತಿಯೊಂದು ಧರ್ಮಕ್ಕೂ ಕೂಡ ಆಚರಣೆ ಇರುತ್ತೆ, ಹಬ್ಬ ಇರುತ್ತೆ, ಅದರ ಜೊತೆಗೆ ಪ್ರಾರ್ಥನಾ ಸ್ಥಳ ಅಂತ ಇರುತ್ತೆ. ಈಗ ಬಸವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅನ್ನೋದು ಹೇಳೋದಾದರೆ, ಈಗ ಹಿಂದೂ ದೇವಸ್ಥಾನದಲ್ಲಿರುವಂತೆ ಮಂದಿರಗಳಾಗಲಿ ಅಥವಾ ಬೇರೆ ಬೇರೆ ಧರ್ಮದಲ್ಲಿರುವಂತೆ ಮಾಸ್ಕ್ಗಳಾಗಲಿ ಚರ್ಚ್ಗಳಾಗಲಿ, ಅದಕ್ಕೆ ಪ್ರಾರ್ಥನಾ ಸ್ಥಳ ಯಾವುದು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಇದಕ್ಕೆ ತಾವು ಯಾವ ರೀತಿ ವಿಶ್ಲೇಷಿಸ್ತೀರಿ? ಅವರು ಮಾತೆ ಮಹಾದೇವಿಯವರು ಒಂದಷ್ಟು ದಿಟ್ಟವಾಗಿ ಹೇಳಲೇಬೇಕು ಅಂತಂದ್ರು, ಅದನ್ನ ತಾವು ಒಂದು ನಿಮಿಷ ನಾನು ಅದನ್ನ ಹೇಳ್ಬಿಡ್ತೀನಿ. ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯಂ ಮಯಾಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ರು. ಆ ಭಗವದ್ಗೀತೆಯ ಕಾಲಕ್ಕೆ ನಾಲ್ಕೇ ವರ್ಣಗಳಿದ್ರು, ಇವತ್ತಿಷ್ಟೊಂದು ಜಾತಿಗಳು ಯಾರು ಸೃಷ್ಟಿ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಎರಡನೇ ಪ್ರಶ್ನೆಯನ್ನು ಹೇಳಬೇಕು. ಒಂಬತ್ತನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಎಲ್ಲರಿಗೂ ಮೋಕ್ಷ ಉಂಟು ಅಂತ ಪರಮಾತ್ಮ ಹೇಳಿದ್ದಾನೆ. ಅಲ್ಲಿ ಯಾರಿಗೂ ಕೂಡ ಆ ಜಾತಿಯ ವಿಚಾರವನ್ನು ಹೆತ್ತಲಿಲ್ಲ ಅನ್ನೋದು ಭಗವದ್ಗೀತೆಯ ಅಂಶ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಆ ಸನಾತನ ಧರ್ಮದ ಅಂಶಗಳನ್ನೇ
ಆ ವಚನಕಾರರು ತುಂಬಾ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಒಂದು ವಿಚಾರ ನಿಮಗೆ ಅಕ್ಕ ಮಹಾದೇವಿಯ ಒಂದು ವಚನವನ್ನು ಹೇಳ್ತೀನಿ. ಅಗ್ನಿ ಸರ್ವವ್ಯಾಪಕನಾಗಿರುವಂತೆ ಚಿದನ್ಹಿರೂಪನಾದ ಶಿವನು ಸರ್ವವ್ಯಾಪಕನಾಗಿರ್ಪನು. ಹೃದಯ ಕಮಲವು ಮುಕುರುದೋಪಾದಿಯಲ್ಲಿ ಪ್ರಕಾಶಿಸುವುದಿರ್ಪದು. ಆ ಕನ್ನಡಿಯೋಪಾದಿಯ ಹೃದಯ ಕಮಲದಲ್ಲಿ ವ್ಯಾಪಕನಾದ ಶಿವನು ಆತ್ಮನೆನಿಸಿಕೊಂಡು ಪ್ರತಿಬಿಂಬಿಸುವುದಿರ್ಪನು. ವೇದೋಪನಿಷತ್ ಗಾಯತ್ರಿ ಪ್ರಸಿದ್ಧವಾದ, ದಯವಿಟ್ಟು ಕೇಳಿಸ್ಕೊಳ್ಳಿ, ವೇದೋಪನಿಷತ್ ಗಾಯತ್ರಿ ಪ್ರಸಿದ್ಧವಾದ ಈ ರಹಸ್ಯವನ್ನು ಗುರುಪದೇಶದಿಂದ ತಿಳಿಯುವುದಯ್ಯ ಶ್ರೀ ಚನ್ನ ಮಲ್ಲಿಕಾರ್ಜುನ ದೇವ. ಇದು ಅಕ್ಕ ಮಹಾದೇವಿಯವರ ವಚನ 15. ನೋಡಿ, ಇಲ್ಲೇ ತುಂಬಾ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ವೇದ ಉಪನಿಷತ್ ಗಾಯತ್ರಿಗಳನ್ನು ನಾವು ಒಪ್ಕೊಂಡಿದ್ದೀವಿ, ಅದರಲ್ಲಿ ಪ್ರಸಿದ್ಧವಾದ ಅಂಶಗಳನ್ನ ವಚನಕಾರರು. ಇದಷ್ಟೇ ಅಲ್ಲ, ಪುನರ್ಜನ್ಮವನ್ನು ಒಪ್ಕೊಂಡಿದ್ದಾರೆ. ಬಸವಣ್ಣನವರ ವಚನಗಳಲ್ಲಿ ಮುಂದೆ ಯಾವ ಯಾವ ಪಾಪವನ್ನು ಮಾಡಿದವರು ಯಾವ ಯಾವ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಹಿಂದೆ ಮಹಾಭಾರತ ಉಪನಿಷತ್ತಲ್ಲಿ ಬಂದಿರುವಂತಹ ಅಂಶಗಳು. ಅದರಿಂದ ನಾನೇನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನೀವು ಹೊಸ ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಮ್ಮದು ಯಾವುದು ಅಭ್ಯಂತರ ಇಲ್ಲ. ಹೊಸ ಹೊಸ ಧರ್ಮಗಳು, ಹೊಸ ಚಿಂತನೆಗಳು ಆ ಭರತ ಖಂಡದಲ್ಲಿ ಬರ್ತಾನೆ ಇರಬೇಕು, ಅದಕ್ಕೆ ನಮ್ಮ ಅಭಿಪ್ರಾಯ ಭೇದವಿಲ್ಲ. ಆದರೆ ಈ ಎಲ್ಲ ತತ್ವಗಳು, ವಚನಗಳು, ವಚನಕಾರರು ಅವರೆಲ್ಲ 2500 ವಚನಗಳನ್ನು ನೋಡಿದಾಗ ಅವರು ಭಾರತದ ಪುರಾಣಗಳು, ಉಪನಿಷತ್ತುಗಳು, ವೇದಗಳು ಮತ್ತು ಭಗವದ್ಗೀತೆಯಿಂದ ಆ ಬೇಕಾದಷ್ಟು ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದಾಗಿ ಇವರ ಪ್ರಾರ್ಥನೆ, ಇವರ ಲಿಂಗ ಪೂಜೆ ಇವೆಲ್ಲವೂ ಕೂಡ ಭಾರತೀಯ ಅಂಶಗಳನ್ನ, ಸನಾತನ ಧರ್ಮದ ಅಂಶಗಳನ್ನೇ, ಆ ಪ್ರತಿಮಾ ಪೂಜೆಯ ಅಂಶಗಳನ್ನೇ ಒಳಗೊಂಡಿದ್ದಾವೆ. ಇನ್ನೊಂದನ್ನು ಅವರು ಹೇಳಿದ್ರು, ಪ್ರತಿಮೆಯ ಪೂಜೆ ಹೇಗೆ, ಪ್ರಾರ್ಥನಾ ಸ್ಥಳ ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ, ಆ ಲಿಂಗ ಒಂದು ಕೈಯಲ್ಲಿ ಇಟ್ಕೊಳ್ಳುವ ಲಿಂಗ ಆದ್ರೂ ಅದಕ್ಕೆ ಒಂದು ಕರಂಡಿಕೆಯನ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ಒಂದು ಆ ಒಂದು ಪೂಜಾರ್ಹವಾದ ಸ್ಥಾನವನ್ನ ಕೊಟ್ಟು ಎದೆಯ ಮೇಲ್ಭಾಗದಲ್ಲಿ ಹಾಕೊಳ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಹೃದಯ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ ಎನ್ನುವಂತಹ ಆ ಭಾರತೀಯ ಉಪನಿಷತ್ತುಗಳ ನಂಬಿಕೆ. ಅಷ್ಟು ಅಲ್ಲದೇನೆ ಅದರಲ್ಲಿರುವಂತಹ ಲಿಂಗಕ್ಕೂ ಆಕಾರ ಇದೆ. ನೀವು ಅದನ್ನ ಕುರುಹು ಸಿಂಬಲ್ ಅಂತ ಹೇಳೋದಾದ್ರೆ, ನೀವು ವಿಗ್ರಹಗಳನ್ನು ಕೂಡ ಸಿಂಬಲ್, ಆ ನದಿ, ಮೋಡ ಮತ್ತು ವೃಕ್ಷ ಇವನ್ನ ಕೂಡ ಸಿಂಬಲ್ ಅಂತಾನೆ ಪೂಜೆ ಮಾಡ್ತಾ ಇರೋದು. ಇದು ಕೂಡ ಭಾಗವತ ಪುರಾಣದಲ್ಲಿ ಎರಡು ರೀತಿಯ ಜನಗಳನ್ನು ಹೇಳ್ತಾನೆ. ಅದನ್ನೇನು ಹೇಳ್ತಾನೆ, ಅತ್ಯಂತ ಉತ್ತಮ ಜ್ಞಾನಿಗಳಿಗೆ ನಾನು ಹೃದಯದಲ್ಲೇ ಕಾಣಿಸ್ಕೊಳ್ತೀನಿ, ಆದರೆ ಸಾಧಾರಣವಾದವರು ಭಕ್ತಿಯಿಂದ ನನ್ನನ್ನು ನೆನೆಯೋದಕ್ಕೋಸ್ಕರ ಒಂದು ಸಿಂಬಲ್ ಅನ್ನ ಪೂಜೆ ಮಾಡಬೇಕು, ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಅಂತ ಹೇಳುವಂತಹ ಕುರುಹುಗಳನ್ನು ಇಟ್ಕೊಂಡೇ ಮಾಡಿರೋದು. ಆದ್ದರಿಂದಾಗಿ ಸನಾತನ ಧರ್ಮದ ಆ ಏನು ಪೂಜಾ ಪದ್ಧತಿಗಳಿದ್ದಾವೋ ಅದನ್ನೇ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಇವರು ಮಾಡಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ರೈಟ್. ಈಗ ಗಂಗಾಧರ್ ಸ್ವಾಮಿಯವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ತಾವೇನು ಹೇಳ್ತೀರಾ ಗಂಗಾಧರ್ ಸ್ವಾಮಿಯವರು, ಈಗ ಮಾತೆ ಮಹಾದೇವಿಯವರು ಹೇಳಿದ್ರು ಈಗಾಗಲೇ ನಿರಾಕಾರ ತತ್ವ ಇದೆ, ಜೊತೆಗೆ ಪ್ರತ್ಯೇಕವಾದಂಥ ಧರ್ಮದ ಎಲ್ಲ ಲಕ್ಷಣಗಳು ಕೂಡ ಇದೆ. ಆದರೆ ಇಲ್ಲಿರುವಂಥದ್ದು ಈಗ ಲಿಂಗಾಯತ ಧರ್ಮ ಅಂತ ಏನು ಹೇಳ್ತಿದ್ದಾರೆ ಅದು ಬೇರೆ ಧರ್ಮದ ಗುಣಲಕ್ಷಣಗಳನ್ನು ಅಥವಾ ಬೇರೆ ಧರ್ಮದ ತತ್ವ ವಿಚಾರಗಳನ್ನು ಎರವಲು ಪಡೀತಾ ಇದೆ. ಹೀಗಾಗಿ ಧರ್ಮಕ್ಕೆ ಸಂಪೂರ್ಣ ಸ್ವತಂತ್ರ ಧರ್ಮಕ್ಕೆ ಬೇಕಾಗುವಂಥ ಲಕ್ಷಣಗಳಿಲ್ಲ ಅನ್ನೋ ಮಾತು. ತಾವು ಯಾವ ಥರ ಹೇಳ್ತೀರಿ ಇದನ್ನು? ಖಂಡಿತ, ಯಾವಾಗಲೂ ವೀರಶೈವದಿಂದ ಲಿಂಗಾಯತವನ್ನು ಬೇರ್ಪಡಿಸಲಿಕ್ಕೆ ಬರುವುದೇ ಇಲ್ಲ. ಏನು ಕಾರಣ ಅಂದರೆ, ಅಷ್ಟಾವರಣ, ಷಷ್ಠಲ ಇವೇನು ಸಿದ್ಧಾಂತಗಳು, ತಾತ್ವಿಕ ಸಿದ್ಧಾಂತಗಳಿದ್ದಾವೆ, ಅವೇ ಶರಣ ಧರ್ಮದಲ್ಲಿ ಮುಂದುವರೆದಿದ್ದಾವೆ. ಅವನ್ನು ಬಿಟ್ಟು ಬಸವ ಧರ್ಮವನ್ನು ಸಪರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಯಾವ ಕಾರಣಕ್ಕೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ. ಒಂದು ಪಕ್ಷ ಬರುತ್ತದೆ ಅನ್ನೋದಾದರೆ ಆ ರೂಪರೇಷೆಗಳನ್ನ, ಸಿದ್ಧಾಂತಗಳನ್ನ ಏನು ಅನ್ನೋದು ಜನಗಳ ಮುಂದೆ ಚರ್ಚೆಗಿಟ್ಟರೆ ಅವಾಗ ಮಾತ್ರ ಅದನ್ನು ಚಿಂತಿಸಬಹುದೇ ವಿನಃ, ಬಾಕಿ ಆದಂತೆ ಏನು ಈ ಪ್ರತ್ಯೇಕ ಧರ್ಮದ ಕೂಗಿನಲ್ಲೇ ಅರ್ಥವೂ ಇಲ್ಲ. ನಿಜವಾಗಲೂ ಕೂಡ ಸಮನ್ವಯ ಬೇಕು ನಮ್ಮಲ್ಲಿ ಇರತಕ್ಕಂಥದ್ದು, ವೀರಶೈವ ಲಿಂಗಾಯತ ಇವೆರಡರ ಮಧ್ಯೆ ಸಮನ್ವಯ ಬೇಕು. ಇದು ವೀರಶೈವಕ ವೀರಶಿ ಲಿಂಗಾಯತರ ಆಚಾರ್ಯರು ಒಂದು ಕಣ್ಣು ಮತ್ತು ಶರಣರು ಒಂದು ಕಣ್ಣು. ಯಾವ ಕಣ್ಣಿಗೆ ನೋವಾದರೂ ವೀರಶೈವ ಅನ್ನು ಆತ್ಮಕ್ಕೆ ನೋವಾಗ್ತದೆ ಅನ್ನುವ ಪರಿಕಲ್ಪನೆ ಇಟ್ಟುಕೊಂಡು ಸಮಾಜ ವಿಭಜನೆ ವಿಘಟನೆ ಅಂತ ಹೋಗಲಾರದಂತೆ ಸಮಾಜವನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕೇ ವಿನಃ ನಾವು ವಿಘಟನೆ ಮಾಡ್ತೀವಿ, ಪ್ರತ್ಯೇಕ ಧರ್ಮ ಮಾಡ್ತೀವಿ. ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ಇಲ್ಲದೆ ಬಸವ ಪೂರ್ವದಲ್ಲಿ ವೀರಶೈವ ಇತ್ತು, ಆ ವೀರಶೈವದಲ್ಲಿ ಇದ್ದಂಥದ್ದೇ ಇಲ್ಲಿ ಮುಂದುವರೆದಿದೆ. ನೀವು ಪ್ರತ್ಯೇಕ ಧರ್ಮ ಯಾವುದನ್ನು ಇಟ್ಟುಕೊಂಡು ಮಾಡ್ತೀರಿ? ಅದನ್ನು ಬಿಟ್ಟು ಪ್ರತ್ಯೇಕ ಧರ್ಮ ಮಾಡೋದಾದ್ರೆ ಏನ್ ಮಾಡ್ತೀರಿ ತೋರಿಸ್ರಿ?
ರೈಟ್ ನಿಮ್ಮ ಜೊತೆ ಮಾತಾಡ್ತೀವಿ ಸಿದ್ಧಾಂತ ಆಗಿದೆ. ಓಕೆ ಡಾಕ್ಟರ್ ಮಾತೇ ಮಾಡ್ತೀವ್ರಿ, ತಾವೇನ್ ಹೇಳ್ತೀರಿ ಈಗ ಬೇರೆ ಬೇರೆ. ಈಗ ಗಂಗಾಧರ ಸ್ವಾಮಿ ಅವರು ಹೇಳ್ತಾ ಇದಾರೆ ವೀರಶೈವದಲ್ಲಿರುವಂತಹ ತತ್ವಗಳನ್ನೇ ಈಗ ಲಿಂಗಾಯತ ಧರ್ಮ ಎರವಲನ್ನು ಪಡಿತಾ ಇದೆ. ಜೊತೆಗೆ ಡಾಕ್ಟರ್ ಶಲ್ವಪಳ್ಳಯ್ಯಂಗಾರ ಅವರು ಹೇಳ್ತಿದ್ದಾರೆ ಹಿಂದೂ ಧರ್ಮದ ಉಪನಿಷತ್ತು ವೇದಗಳ ಸಾರವನ್ನೇ ವಚನದಲ್ಲಿ ಹೇಳಿದ್ದಾರೆ. ಹೀಗಾಗಿ ಸ್ವತಂತ್ರ ಧರ್ಮಕ್ಕೆ ಬೇಕಾದಂತ ನಿಲುವುಗಳಾಗ್ಲಿ ತತ್ವಗಳಾಗ್ಲಿ ಇಲ್ಲ ಅನ್ನೋದು. ಜೊತೆಗೆ ಮತ್ತೊಂದು ವಿಚಾರ ಕೇಳಿದ್ವಿ ಆಗ್ಲೇ, ಈಗ ಪ್ರಾರ್ಥನಾ ಸ್ಥಳಗಳು ಅಂತ ಇರುತ್ತೆ, ಒಂದು ಧರ್ಮಕ್ಕೆ ಅದರಾದಂತ ಅರ್ಹತೆಗಳಿರುತ್ತೆ. ಈಗ ಪ್ರಾರ್ಥನಾ ಸ್ಥಳಗಳನ್ನ ಯಾವ್ದನ್ನ ಗುರುತಿಸ್ತೀರಿ, ಪ್ರಾರ್ಥನಾ ಸ್ಥಳಗಳು ಅಂದ್ರೆ ಯಾವುದು, ಅದ್ರ ಜೊತೆಗೆ ಧರ್ಮಕ್ಕೆ ಚಿನ್ನ ಇದೆಯಾ, ಆಮೇಲೆ ಧರ್ಮದ ಹಬ್ಬ ಏನು. ಈಗ ಒಂದು ಧರ್ಮ ಅಂದ್ರೆ ಯುಗಾದಿ ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ, ಅದೇ ರೀತಿ ಮುಸ್ಲಿಮರು ರಂಜಾನ್ ಮಾಡ್ತಾರೆ, ಕ್ರಿಶ್ಚಿಯನ್ರು ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಮಾಡ್ತಾರೆ. ಈಗ ಧರ್ಮಕ್ಕೆ ಏನಿರುತ್ತೆ ಅಂತ ಮಾತಾಡ್ತೀನಿ, ಗಂಗಾಧರ ಸ್ವಾಮಿ ಅವರು ಮಾತಾಡ್ತೀನಿ. ಒಂದೊಂದೇ ಪಾಯಿಂಟ್ ಚಿಕ್ಕದಾಗಿ ಈಗ ಒಂದೊಂದೇ ನಾವು ವಿಷಯ ಎಲ್ಲ, ಯಾಕಂದ್ರೆ ತುಂಬಾ ಪ್ರಶ್ನೆಗಳು ಕೇಳ್ಬಿಟ್ಟು ಯಾವುದಕ್ಕೂ ಉತ್ತರ ಕೊಡದೇ ಇದ್ರೆ ಜನಗಳಲ್ಲಿ ಕನ್ಫ್ಯೂಷನ್ ಅಷ್ಟೇ ಉಳಿಯುತ್ತೆ. ಈಗ ಶ್ರೀ ಅಯ್ಯಂಗಾರ್ ಅವರು ಹೇಳಿದ್ರು ಅನೇಕ ಉಪನಿಷತ್ತಿನ ಶ್ಲೋಕಗಳನ್ನ ಅಕ್ಕ ಮಹಾದೇವಿ ಹೆಸರು ಹೇಳ್ಬಿಟ್ಟು ಹೇಳಿದ್ರು. ನೋಡಿ, ಒಂದು ಮಾತು ನಾವು ತಿಳ್ಕೋಬೇಕು. ಈಗ ನಾವು ನಮ್ಮ ಬರಹದಲ್ಲಿ ಕ್ರೈಸ್ತರ ಬೈಬಲ್ ಉದಾಹರಣೆಯನ್ನು ಕೊಡ್ತೀವಿ, ಇಸ್ಲಾಮಿನ ಖುರಾನಿನ ಕೆಲವು ಶ್ಲೋಕಗಳನ್ನು ಹೇಳಿ ಹೀಗಿದೆ ಅಂತ ಹೇಳ್ತೀವಿ. ಹಾಗಂದ ಮಾತ್ರಕ್ಕೇ ಅವುಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಹಾಗೆ ದೇವರ ಸ್ವರೂಪವನ್ನು ಕುರಿತು ಉಪನಿಷತ್ತುಗಳು ಹೇಳಿರೋದನ್ನು ಶರಣರು ಖಂಡಿತ ಟೀಕಿಸಿಲ್ಲ. ಅವರು ಟೀಕಿಸಿರುವುದು, ಅವರು ಬೇರೆ ಆಗಿರುವುದು ಕರ್ಮಕಾಂಡವನ್ನು ನೋಡಿ. ಅದಕ್ಕಾಗಿ ಕರ್ಮಕಾಂಡ ಅದು ಬಸವಣ್ಣನವರಿಗೆ ಬೇಡವಾಯ್ತು. ಈಗ ಮಾತೆ ಮಹಾದೇವರ ಅದನ್ನ ಹೇಳೋದಾದ್ರೆ ಈಗ ಒಂದ್ ನಿಮಿಷ ಕೇಳ್ಬಿಡಿ. ಈಗ ಮಾತೆ ಮಹಾದೇವರ ಅದನ್ನ ಹೇಳೋದಾದ್ರೆ ಮಹಾತ್ಮ ಗಾಂಧಿ ಅವರು ಕೂಡ ಹೇಳಿದ್ರು, ನಾನೊಬ್ಬ ಸನಾತನ ಹಿಂದೂ, ಆದ್ರೆ ಹಿಂದೂಲಿರುವಂತ ಕೆಲವೊಂದು ಅಸ್ಪೃಶ್ಯತೆ ಇರ್ಬೋದು, ಆಚಾರ ಬೇಡದ ಆಚಾರಗಳನ್ನ ನಾನು ತಿರಸ್ಕರಿಸ್ತೀನಿ ಅಂತ ಹೇಳೋದು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳ್ತಾರೆ ಅಮೆರಿಕದಲ್ಲಿ ಹೋದಂತ ಸಂದರ್ಭದಲ್ಲಿ, ಐ ಟೇಕ್ ಮೈ ಸೆಲ್ಫ್ ಆಸ್ ಎ ಪ್ರೈಡ್ ಹಿಂದೂ ಅಂತ, ಯಾಕಂದ್ರೆ ಆದ್ರೆ ಅಸ್ಪೃಶ್ಯತನ ವಿರೋಧಿಸ್ತೀನಿ ಅಂತ ಹೇಳ್ತಾರೆ. ಧರ್ಮದಲ್ಲಿ ಕೆಲವೊಂದು ಲೋಪದೋಷಗಳು ಇರ್ಬೋದು, ಆದ್ರೆ ಅದು ಪ್ರತ್ಯೇಕ ಅಂತ ಹೇಳಕ್ಕಾಗತ್ತೆ ಹೇಗೆ? ಹಾ ನೋಡಿ, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಹಾತ್ಮ ಗಾಂಧೀಜಿಯವರು ತಮಿಳುನಾಡಿಗೆ ಹೋಗಿರ್ತಾರೆ, ಹೋದಂಥ ಸನ್ನಿವೇಶದಲ್ಲಿ ಒಳ್ಳೆಯದು ಹಾಗಾದರೆ ಶೂದ್ರನು ಬ್ರಾಹ್ಮಣನಾಗಬಹುದೇ ಅಂತ ಕೇಳ್ತಾರೆ. ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ, ಶೂದ್ರನು ಎಲ್ಲರೂ ಸಮಾನರು ಅಂತ ನೀವೇನೋ ಹೇಳ್ತಾ ಇದ್ದೀರಿ ಗಾಂಧೀಜಿಯವರೇ, ಹಾಗಾದರೆ ಶೂದ್ರನು ಬ್ರಾಹ್ಮಣನಾಗಬಹುದೇ ಅಂದಾಗ ಇಲ್ಲ ಬರೋದಿಲ್ಲ ಅಂತಾರೆ ಗಾಂಧೀಜಿ. ಯಾಕೆ ಮಾಡಿದ್ರೆ ಏನಾಯ್ತು ಅಂದರೆ ಪತಿತನಾಗ್ತಾನೆ, ಪತಿತನಾಗ್ತಾನೆ ಅನ್ನೋ ಶಬ್ದ ಬಳಸ್ತಾರೆ. ಅಂದ್ರೆ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಕ್ಕೆ ನಮಗೆ ಗೌರವ ಇದೆ, ಆದರೆ ಅವರ ಸನಾತನ ಮಾತಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಚಲಪಳ್ಳಿಯವರೇ, ಚಿಕ್ಕದಾಗಿ ಚಲಪಳ್ಳಿಯವರು ನಿಮ್ಮ ಮಾತು ಹೇಳಿ. ಒಂದು ಪ್ರಶ್ನೆಗೆ ಉತ್ತರ ನೋಡಿ, ಸನಾತನ ಧರ್ಮದ ಮನುಸ್ಮೃತಿ ಅಂತ ಯಾವುದನ್ನ ನೀವು ಹೇಳ್ತಾ ಇದ್ದೀರೋ ಆ ಮನುಸ್ಮೃತಿಯಲ್ಲೇ ಒಂದಿದೆ, ನಮಗೆ ಉಪನಯನ ಸಂಸ್ಕಾರವನ್ನ ಯಾರಿಗೆ ಬೇಕಾದರೂ ಕೊಡಬಹುದು. ಉಪನಯನ ಸಂಸ್ಕಾರದ ನಂತರ ಏಳು ತರಮಾರಿನಲ್ಲಿ ಯಾರು ಉಪನಯನ ಸಂಸ್ಕಾರವನ್ನು ಪಡೆದಿದ್ದಾನೋ ಅವನು ಬ್ರಾಹ್ಮಣನಾಗ್ತಾನೆ, ಯಾರು ಬೇಕಾದರೂ ಬ್ರಾಹ್ಮಣ ಆಗ್ಬೋದು ಅಂತ ಮನುವೇ ಹೇಳಿದ. ಆದ್ರಿಂದ ಭಾರತೀಯರಲ್ಲಿ ಸಂಸ್ಕಾರದಿಂದ ಬ್ರಾಹ್ಮಣನೇ ಹೊರತು ಜಾತಿಯಿಂದ ಬ್ರಾಹ್ಮಣ ಅಲ್ಲ ಅನ್ನೋದು ಎಲ್ಲ ಗ್ರಂಥಗಳ ನಿಲುವು. ಆದ್ದರಿಂದಾಗಿ ಯಾವ ನಾ ಬೇಕಾದ್ರೆ ಸನಾತನ ಧರ್ಮದ ಎಲ್ಲ ಗ್ರಂಥಗಳನ್ನ ಕೋಟ್ ಮಾಡಬಲ್ಲೆ. ಅವರೆಲ್ಲರೂ ಕೂಡ ಸನಾತನ ಧರ್ಮದಲ್ಲಿ ಬ್ರಾಹ್ಮಣರು ಇಷ್ಟಪಟ್ಟರೆ ಬ್ರಾಹ್ಮಣರಾಗ. ಓಕೆ ಓಕೆ ಓಕೆ, ಗಂಗಾಧರ ಸ್ವಾಮಿ ಅವರು ತಮ್ಮ ನಿಲುವೇನು? ಮಾಡುವುದಾದರೆ ಅದಕ್ಕೆ ತಾತ್ವಿಕ ಸಿದ್ಧಾಂತಗಳು ಯಾವ್ಯಾವು? ವೀರಶೈವದಲ್ಲಿರ್ತಕ್ಕಂತ ತತ್ವಗಳನ್ನೇ ತೆಗೆದುಕೊಂಡು ಪ್ರತ್ಯೇಕ ಧರ್ಮ ಮಾಡುವುದಾದ್ರೆ ಪ್ರತ್ಯೇಕ ಅನಿಸ್ಕೊಳ್ಳೋದಿಲ್ಲ, ಅದು ಒಂದೇ ಇದೆ, ಅದನ್ನು ಭಾಜನ ಮಾಡಲಿಕ್ಕೆ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಕೊಡ್ತೀನಿ, ಅವರು ಯಾವುದೇ ಡಿಬೇಟ್ ಕರೀಲಿ ನಾವು ಬರ್ಲಿಕ್ಕೆ ತಯಾರಿದ್ದೇವೆ. ಅವರಿಗೆ ಹೇಳಿ, ಮಾತೆಯವರಿಗೆ ಹೇಳಿ, ಸಂಯಮದಿಂದ ಸಮಾಜವನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ಬೇಕೇ ವಿನಃ ಯಾವುದೋ ರಾಜಕೀಯ ಪ್ರೇರಿತವಾದಂತಹ ಉದ್ದೇಶಗಳಿಗೋಸ್ಕರವಾಗಿ ಸಮಾಜವನ್ನು ಒಡೆಯುವಂತ ಕೆಲಸ ದಯಮಾಡಿ ಮಾಡಬೇಡ್ರಿ. ಓಕೆ ಓಕೆ ಓಕೆ, ಧನ್ಯವಾದ. ನಿಮ್ಗೆಲ್ರಿಗೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆದ್ರು. ಈಗ ಹೊಸ ಧರ್ಮ ಅಂತ ಬಂದಾಗ ಧರ್ಮದ ರೀತಿ ನೀತಿಗಳಿರುತ್ತೆ, ಧರ್ಮಕ್ಕೆ ಅದರದೇ ಆದಂತಹ ತತ್ವ ಸಿದ್ಧಾಂತಗಳಿರುತ್ತೆ, ದೇವರು ಅನ್ನೋದು ಪ್ರಮುಖವಾಗಿರುತ್ತೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿದೆ ಜನಸಾಮಾನ್ಯರಲ್ಲೂ ಕೂಡ, ಎಲ್ಲಾ ಪ್ರಶ್ನೆಗಳು ಕುತೂಹಲವಾಗಿದೆ. ಈಗ ಧರ್ಮವನ್ನ ಬಸವ ಧರ್ಮವನ್ನ ಸ್ಥಾಪನೆ ಮಾಡೋದ
ಆದರೆ ಅದು ಯಾವ ರೀತಿ ಮಾಡಲಾಗತ್ತೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ. ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಲ ಜೊತೆಗೆ ಇದಕ್ಕೆ ಸಂಬಂಧಪಟ್ಟವರ ಉತ್ತರಿಸಬೇಕಾಗುತ್ತೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9.